ಶಿಬಿರಾರ್ಥಿ ನೋಡ್ತಾ ಇದ್ದೆ ಮಾತನಾಡಬೇಕು ಅನ್ನೋದು ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ನಾವು ಇಲ್ಲಿ 5 ಜನರಿಗೆ ಮಾತ್ರ ಅವಕಾಶವನ್ನು ಕೊಡ್ತಾ ಇದೀವಿ. ಒಬ್ಬರಿಗೆ 2 ನಿಮಿಷ ಕಾಲಾವಕಾಶ. ಮೊದಲಿಗೆ ಶ್ವೇತಾ ಪಾಳ್. ಈ 5 ದಿನಗಳಲ್ಲಿ ನಾನು ಇಲ್ಲಿ ಗ್ರಹಿಸಿಕೊಂಡಿದ್ದು ಅದೇ ರೀತಿ ಆರಂಭದಿಂದಲೇ
ನೀವು ಬಸವರಾಜ್ ಕಲ್ಪಿಸ್ತಾ ಇದ್ರು, ನೀವು ಎಷ್ಟು ಜನ ಅರ್ಥೈಸ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮೊದಲು ಗ್ರಹಿಸ್ ಕಲಿರಿ ಕಲಿರಿ ಅಂತ ಹೇಳಿದ್ರು. ಈ 5 ದಿನದಲ್ಲಿ ನನಗೆ ಮುಂದಿನ ಓದಿಗೆ, ಮುಂದಿನ ಹೊಸ ಓದಿಗೆ, ಹೊಸ ವಿಚಾರಕ್ಕೆ ಅನುಕೂಲವಾಗುವ ವಿಮರ್ಶ ನೆಲೆಗಳನ್ನ ಇಲ್ಲಿ ನಾನು ಬೆಳೆದೆ ಅಂತ ಹೇಳ್ಬೋದು. ಇಷ್ಟು ನನ್ನ ಅಭಿಪ್ರಾಯ. ಧನ್ಯವಾದ ಶ್ವೇತಪಾಳೆಯವರಿಗೆ ಧನ್ಯವಾದಗಳು. ಎರಡನೆಯವರಾಗಿ ಕಾಶಿಮಾನ್, ಮುಂದಿನವರು ಮಂಜು, ಅದರ ನಂತರ ಪ್ರಿಯದರ್ಶಿನಿ ಶೆಟ್ಟ, ಅದರ ನಂತರ ಡಾಕ್ಟರ್ ಕೃಷ್ಣೋಜಿರಾವ್ ಸಿದ್ಧತೆ. ಮತ್ತು ಕರ್ನಾಟಕ ಸರ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಮತ್ತು ರಾಷ್ಟ್ರಕವಿ ಕುವೆಂಪು ಸಂಘದಿಂದ ಸುಮಾರು 5 ದಿನಗಳ ಕಾಲ ಗುಮ್ಮಟದಲ್ಲಿ ಭಾಗಿಯಾಗಿ ಗ್ರಹಿಸಿಕೊಂಡ ಆಲೋಚನೆ ತಮ್ಮೆದುರಿಗೆ 3 ಪಾಯಿಂಟ್ಸ್ಗಳಲ್ಲಿ ನಾನು ಹೇಳಿರ್ಬೋದು. ಮೊದಲನೇದಾಗಿ ವೇದಿಕೆ ಮೇಲೆ ಇರುವ ಮತ್ತು ಮುಂಭಾಗದಲ್ಲಿರುವ ಎಲ್ಲ ಮಿನಿಸ್ಟರ್ಗಳಿಗೆ ಮತ್ತು ಸಿಗರಾಗಳಿಗೆ ಜೈವಿಕ ಕಾರ್ಯಕ್ರಮವನ್ನು ಕೋರುತ್ತೇನೆ. ನಾನು ಪ್ರಾಸ್ತಾವಿಕದಲ್ಲಿ ಅಥವಾ ನನ್ನ ಗೈಕೆಯಲ್ಲಿ ಒಂದು ಜನಪದ ಏಕರು ನನ್ನನ್ನು ಹೇಳಿಕೊಟ್ಟಿರುವಂತಹ ಮಾತಿನಲ್ಲೇ ನಾನು ಈ ಕಮ್ಮಟನ್ನು ಗ್ರಹಿಸಿಕೊಂಡಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಭಾವಕ ನಿನ್ನದೆ ರೂಪ ನಿನ್ನದಲ್ಲ, ರೂಪಕ ನಿನ್ನದೆ ಭಾವ ನಿನ್ನದಲ್ಲ. ಇದರ ನಡುವೆ ಚಿನ್ನದ ಕಟ್ಟು ಇದೆ, ಎರಡು ಸ್ವಾಟವನ್ನು ಕುಟ್ಟಿಸಿದರೆ ಇಕ್ಕುತ್ತದೆ, ಕುಗ್ಗಿದರೆ ಕುಗ್ಗುತ್ತದೆ. ನೀನೆಲ್ಲ ಹಳ್ಳ ಕೊಳ್ಳ ತೀರ್ಥವೆಲ್ಲವೂ ಇದೆ. ಈ ಕಮ್ಮಟದಿಂದ ಒಂದು ಪಠ್ಯವನ್ನು ಓದುವ ಗ್ರಹಿಕೆಯನ್ನ ಸಿದ್ಧ ಮಾದರಿಗಳ ಪಠ್ಯಗಳ ಮುಖಾಂತರ ಕಲಿಬೇಕು, ಓದಬೇಕು, ಅಥವಾ ಅದನ್ನು ರಿಲೇಟ್ ಮಾಡ್ತಾ ನಮ್ಮ ಗ್ರಹಿಕೆಯಲ್ಲಿ ಆಲೋಚನೆ ಮಾಡಿಕೊಳ್ಬೇಕನ್ನೋದನ್ನ ಈ ವಿಮರ್ಶೆಯ ಚೆನ್ನಾಗಿ ಗ್ರಹಿಸಿಕೊಳ್ಳಕ್ಕೆ ನನಗೆ ಅವಕಾಶ ಕೊಟ್ಟಿದೆ. ಒಂದು ದೇಶೀಯ ಮತ್ತು ಪರಕೀಯ ಚಿಂತನ ಮಾದರಿಗಳ ಜೊತೆ ನನ್ನ ಸ್ವದೇಶೀಯ ವ್ಯವಸ್ಥೆ ಒಳಗಡೆ ನಾನು ಹೀಗೆ ಹುಡುಕೊಳ್ಬೇಕು ಅನ್ನೋ ಚಿಂತನಾ ಕ್ರಮವನ್ನು ಕಲಿಸಿಕೊಟ್ಟಿದೆ. ಆದರೆ ಇಲ್ಲಿ ಭಾಳಷ್ಟು ಅನೇಕ ಪ್ರಶ್ನೆಗಳಿಗೆ ಇಶ್ಯೂಗಳು ಇದ್ದವು, ಅದನ್ನು ನಾವು ಈಗ ಇಶ್ಯೂವಾಗಿ ನೋಡ್ಕೊಳ್ಳಲ್ಲ, ಅವು ನನ್ನ ಡಿಲೀಟ್ ಮಾದರಿಯನ್ನು ನೋಡ್ಕೊಳ್ಳಿ. ಅಂದರೆ ನನ್ನ ಆಲೋಚನೆ ಎಲ್ಲವೂ ಒಪ್ಕೊಳ್ಳೋಕ್ಕಾಗಲ್ಲ, ಕೆಲವೊಂದು ಒಪ್ಕೊಳ್ತೀನಿ, ಒಪ್ಕೊಂಡಿರುವಂಥ ನನ್ನ ಆಲೋಚನೆಯೊಳಗೆ ಮತ್ತೆ ವಿಸ್ತರಣೆ ಮಾಡಿಕೊಳ್ತೀನಿ. ನನಗೆ ಪಂಥಗಳ ಬಗ್ಗೆ ದೊಡ್ಡ ಆತಂಕವಿದೆ ಇವತ್ತು, ಇವತ್ತಲ್ಲ ನಾನು ಕಲಿಯುವಾಗಲೇ ದೊಡ್ಡ ಆತಂಕ ಪಂಥ ಅಂದರೆ ಎಡ ಮತ್ತು ಬಲ ಪಂಥ ಏನಿದೆಯಲ್ಲ ಅದು ದೊಡ್ಡ ಆತಂಕ ಇದೆ. ಅದಕ್ಕಾಗಿ ಹೇಳ್ತೇನೆ, ಒಂದು ನನ್ನ ಮುಖ ಮಾಡಿದ್ದು ಏನಂತಂದರೆ ಎರಡು ಪಂಥಗಳ ಒಳಗಡೆ ಒಳ್ಳೆಯದಿಂದ ಕೆಟ್ಟದ್ದು ಒಳ್ಳೆಯವನ್ನು ಸ್ವೀಕಾರ ಮಾಡಿಕೊಂಡು ನನ್ನದೇ ಆದಂಥ ಗ್ರಹಿಸಿದಲ್ಲಿ ಜಲ ಸಂಸ್ಕೃತಿಯನ್ನು ಪ್ರತಿಪಾದಿಸಿಕೊಳ್ಬೇಕು ನನ್ನ ವಿಮರ್ಶೆ ಕ್ಷೇತ್ರದ ದೊಡ್ಡ ಹೆಜ್ಜೆ. ಅದಕ್ಕಾಗಿ ಆ ಜಲ ಸಂಸ್ಕೃತಿಯೇ ನನ್ನ ಅಂತಿಮ ಉಪಯೋಗ ಆಗುತ್ತೆ. ಅದಕ್ಕಾಗಿ ನಾನು ಮೊದಲಿಗೆ ಹೇಳಿದ್ದೀನಿ, ನೀರೆಲ್ಲ ಒಳ್ಳಕೊಳ್ಳ ತೀರ್ಥವೆಲ್ಲವೂ ನೀರು ಅನ್ನೋ ಗ್ರಹಿಕೆಯನ್ನು ನಾನು ಕಲಿಸ್ಕೊಂಡಿದ್ದೀನಿ. ಈ ಇಷ್ಟನ್ನು ನಾನು ಕಮಟಲಿಂದ ಗ್ರಹಿಸ್ಕೊಂಡಿದ್ದೇನೆ ಅಂತ ಹೇಳಿ ಸಂಸ್ಥೆಗಳಿಗೆ ಅಂದರೆ ಆಯೋಜನೆ ಮಾಡಿದಂಥ ಯಾವುದೇ ಸಂಸ್ಥೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ವಿಮರ್ಶಾ ಕಮಟ ಈ 5 ದಿನಗಳ ಕಾಲ ಏನು ನಡೀತಾ ಬಂತು, ಇದು ವೈಯಕ್ತಿಕವಾಗಿ ನನಗಷ್ಟು ಬಹಳ ಸ್ಮರಣೀಯವಾದ ಒಂದು ನೆನಪುಗಳನ್ನು ತಂದುಕೊಟ್ಟಿದೆ ಅಂತ ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ಪಷ್ಟವಾಗಿದೆ ಪ್ರಾರಂಭದ ದಿನದಿಂದ ಹಿಡಿದು ಇವತ್ತಿನ ವರೆಗೂ ಒಂದು ಒಂದು ವಿಮರ್ಶೆಯ ಕಮ್ಮಟದ ಹೆಸರಿನಲ್ಲಿ ನಾವೆಲ್ಲರೂ ಒಂದು ಈ ಭಾವ ಬಂಧನದಲ್ಲಿ ಒಗ್ಗೂಡಿದ್ದೀವಿ. ಆಮೇಲೆ ಈ ಥರದ ಒಂದು ಕಮ್ಮಟಗಳು ಯಾಕೆ ವಿಶೇಷ ಆಗ್ತವೆ ಅಂತಂದರೆ, ಒಂದು ಅದರ ವ್ಯಾಪ್ತಿಯನ್ನು ಮೀರಿ ಅದು ಬದುಕಿಗೂ ವಿಸ್ತರಿಸಬಹುದಾದ, ಬರಹಕ್ಕೂ ವಿಸ್ತರಿಸಬಹುದಾದ, ನಮ್ಮ ಗ್ರಹಿಕೆಗಳಿಗೂ ವಿಸ್ತರಿಸಬಹುದಾದ ಒಂದು ನೆನಪುಗಳನ್ನು ಅನುಭವಗಳನ್ನು ಕೊಡ್ತವೆ. ಬಹಳ ಸ್ಪಷ್ಟವಾಗಿ ವಿಮರ್ಶೆ ಹೆಸರಿನಲ್ಲಿ ನಾವೆಲ್ಲರೂ ಅಧ್ಯಯನದ ವಿವಿಧ ಮಾದರಿಗಳನ್ನು, ಅಧ್ಯಯನದ ಬಗೆ ಬಗೆಯ ನೆಲೆಗಳನ್ನು ಒಂದು ಅರಿತುಕೊಳ್ಳುವ ಒಂದು ನಿಟ್ಟಿನಲ್ಲಿ ನಡೀತು. ಬಹಳ ಸ್ಪಷ್ಟವಾಗಿ ಸ್ಕಾಲರ್ಸ್ ಬಗ್ಗೆ, ಬಹಳ ಇಲ್ಲಿ ಬಂದಂತಹ ಸ್ಕಾಲರ್ಸ್ ಬಗ್ಗೆ ತುಂಬ ಯೋಚಿಸಬಹುದಾದ ಒಂದು ಅನುಭವಗಳನ್ನು ಕೊಟ್ಟಿದ್ದಾರೆ. ಸೊ ಈ ಯೋಜನೆ ಇಲ್ಲಿಗೆ ಮುಗಿಯಲ್ಲ, ಮುಂದೇನೂ ಸಹ ಇದು ನಡೀತಾ ಇರುತ್ತೆ. ಮತ್ತು ಇನ್ನೊಂದು ನಾನು ತುಂಬ ಬಹಳ ಮುಖ್ಯವಾದ ಒಂದು ಅಬ್ಸರ್ವೇಷನನ್ನು ಇಡೀ 5 ದಿನಗಳ ಕಮ್ಮಟದಲ್ಲಿ ನೋಡಿದ್ದೇನೆಂದರೆ, ಇವತ್ತು ಕಲ್ಗುಡಿ ಸರ್ ಅವರು ಅಲ್ಲಿ ನವಿಕಲ್ಲು ಬೆಟ್ಟದಲ್ಲಿ ಮಾತಾಡಿದ್ರಲ್ಲ ಆ ಮಾತುಗಳು, ಯಾಕಂದರೆ ವಿಶೇಷವಾಗಿ ಹೆಸರಿಸಲೇಬೇಕಾದಂಥ ಮಾತುಗಳು. ಅಂದರೆ ನಾವು ಆ ಕಡೆಗೆ ಈ ಕಡೆಗೆ ನಿಂತ್ಕೊಂಡು, ಅಂದರೆ ಈ ಕಡೆಯವರು ಈ ಕಡೆ ನಿಂತ್ಕೊಂಡು ಮಾತಾಡ್ತಿದ್ದೀವ,
ಅಂದ್ರೆ ಒಪ್ಪುವುದು ಮತ್ತು ಬಿಡುವುದು ಅಂದ್ರೆ ಆಯ್ಕೆ ಮತ್ತು ನಿರಾಕರಣೆಯ ನಡುವೆ ನಿರಂತರ ಮತ್ತೆ ಯೋಚಿಸಬಹುದಾದಂತಹ ಮಾತುಗಳಾಗಿದ್ವು ಅಂತ ನಾನು ಅನಿಸುತ್ತೆ. ಮತ್ತೆ ಅವು ಬಹಳ ಮೌಲಿಕವಾದ ಕನ್ನಡದ ಈ ಪ್ರಸ್ತುತ ಸಂದರ್ಭಕ್ಕೆ ಬಹಳ ಮೌಲಿಕವಾದ ಮಾತುಗಳು ಆಗಿದ್ವು ಅಂತ ಅನಿಸುತ್ತೆ. ಹಾಗೆ ನಿನ್ನೆ ಬಿ ಎ ಪುಟ್ಟಯ್ಯನವರು ಸಂಸ್ಕೃತಿಯ ಕುರಿತಾದ ಒಂದು ಎತ್ತಿದ ಎಷ್ಟೇ ತಪ್ಪುಗಳಿದ್ದರೂ ತಿದ್ದಿ ಕೊಡಬೇಕು ಅನ್ನುವ ಒಂದು ರೂಪಕ ಸಾಕು ನಮ್ಮ ನಮ್ಮ ಈ ಮುಂದಿನ ಏನು ದಿನಗಳಿಗೆ ಬಹಳ ಮುಖ್ಯವಾದ ನೆಲೆಗಳಾಗಿ ನಿಲ್ತವೆ ಅಂತ ನಾನು ಅನ್ಕೊಂಡಿದ್ದೀನಿ. ವಿಶೇಷವಾದ ಕೃತಜ್ಞತೆಗಳು ಹರೀಶ್ರು ಮತ್ತು ಜಾವೇದ್ ಸರನ್ನ ಒಳಗೊಂಡಂತೆ, ಹಾಗೆ ಅಧ್ಯಕ್ಷರನ್ನು ಒಳಗೊಂಡಂತೆ, ಹಾಗೆ ಇಲ್ಲಿ ಅಡುಗೆ ಎಂದು 5 ದಿನಗಳ ಕಾಲ ಅಡುಗೆ ಮಾಡಿದ ಆ ಒಂದು ಪಾಕಶಾಲೆಯಲ್ಲಿ ನಮ್ಮನ್ನು ಮತ್ತೆ ಮತ್ತೆ ಯಾವಾಗಲೂ ಚುರುಕು ಕೊಟ್ಟು ನಮ್ಮನ್ನ ಇಲ್ಲಿ ಚರ್ಚೆಗೆ ಕಾವಿಗೆ ನಮ್ಮ ಸಂವಾದಕ್ಕೆ ಮತ್ತೆ ನಮ್ಮ ನಮ್ಮ ಕಾವುಗಳಿಗೆ ಕಾರಣರಾದಂಥ ಅವರನ್ನು ಸಹ ಇಲ್ಲಿ ನೆನೆಯಕ್ಕೆ ಇಷ್ಟಪಡ್ತೀನಿ. ಶಿವರಾತ್ರಿಗಳು ಹೇಳ್ತಾ ಇದ್ರು ನೀನೊಂದು ಕೊನೆಗಾದ್ರೂ ಒಂದು ಹಾಡು ಹಾಡು ಅಂತೇಳಿ, ಅವಕಾಶ ಕೊಟ್ಟರೆ ಈಗ ಹಾಡ್ತೀನಿ ಇಲ್ಲಂದ್ರೆ ಓಕೆ. ಅಂದ್ರೆ ಪುರಂದರದಾಸರವರು ಕಲಿಯುಗದಲ್ಲಿ ಹರಿನಾಮವ ನೆನೆದರೆ, ಕಲಿಯುಗದಲ್ಲಿ ಹರಿನಾಮ ಜಪವಂದರಿಯೇನು ತಪವಂದರಿಯೇನು
ಸುಲಭದ ಮುಕ್ತಿಗೆ ಸುಲಭನೆಂದೆನಿಸುವ ಸುಲಭದ ಮುಕ್ತಿಗೆ ಸುಲಭನೆಂದೆನಿಸುವ ಜಲರುಹನಾಭನ ಜಲರುಹನಾಭನ ನಿನ್ನೆ ಮನವೆ ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಧರಿಸುವ ಓರಂಗ ಕುಲಕೋಟಿಗಳು ಧರಿಸುವ ಓರಂಗ ಕುಲಕೋಟಿಗಳು ಧರಿಸುವ ಧನ್ಯವಾದಗಳು. ಐದು ದಿನದ ವಿಮರ್ಶಕ ಮಟ್ಟದಲ್ಲಿನ 15 ಗೋಷ್ಠಿಗಳಲ್ಲಿ ಅನೇಕ ಮಾಹಿತಿಪೂರ್ಣ ವಿಷಯಗಳು ಚರ್ಚೆಗೆ ಬಂದು ಪ್ರತಿದಿನ 4 ಗುಂಪುಗಳಲ್ಲಿ ನಡೆದ ಚರ್ಚೆ, 2 ವಚನಗಳು, 2 ಕವಿತೆ, ಭೂತ ಕವನ, ಹಳೆಗನ್ನಡದ ಕುರಿತು ಒಂದು ಲೇಖನ, ಇವೆಲ್ಲ ಸೇರಿ ವಿಶೇಷ ಆಗಿದ್ವು. ಇಲ್ಲಿ ನಾವು 3 ಫಿಲ್ಮ್ ನೋಡಿದ್ವಿ, ಥ್ರೋನ್ ಆಫ್ ಬ್ಲಡ್, ಹರಿಶ್ಚಂದ್ರ ಚಿಪ್ ಫ್ಯಾಕ್ಟ್ರಿ ಮತ್ತೆ ಚೋಮನ ದುಡಿ. ಈ ಎಲ್ಲ ಆರ್ಟ್ ಮೂವೀಸ್ ಪ್ರದರ್ಶನ ಆದವು ಮತ್ತು ಈ ಕುರಿತ ಏನು ಚರ್ಚೆ ನಡೀತಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಪ್ರಾಕ್ಟಿಕಲ್ ಸೆಷನ್ಸ್ ಎಲ್ಲ ಭಾಳ ಇಂಪಾರ್ಟೆಂಟ್ ಆಗಿದ್ವು. ಕವಿಶೈಲ, ಕವಿಮನೆ, ನವೀನ್ ಕಲ್ಗುಡ್ಡ, ಸಿಬ್ಬಲ್ ಗುಡ್ಡ, ಈ ಎಲ್ಲ ಜಾಗಗಳ ಸುತ್ತಾಟ, ಕವಿಮನೆಯ ಮ್ಯೂಸಿಯಂ ನಮಗೆಲ್ಲ ಬಹಳಷ್ಟು ವಿಶಿಷ್ಟ ಅನುಭವ ನೀಡಿದ್ವು. ಗಾಳಿಗೊಟ್ಟಿದ ಸೊಡರು ಲೇಖನದ ಚರ್ಚೆ ಚೆನ್ನಾಗಿತ್ತು. ಇಲ್ಲಿ ಅನೇಕ ಅನಾನುಕೂಲಗಳು ಇದ್ದರೂ ಇಲ್ಲಿನ ಸಿಬ್ಬಂದಿಗಳು, ನಿರ್ದೇಶಕರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಅದನ್ನೆಲ್ಲ ನಿಭಾಯಿಸಿ ಶಿಬಿರಾರ್ಥಿಗಳು ಸಮಯ ಪಾಲನೆ ಮಾಡುವಂತೆ ನೋಡಿಕೊಂಡ್ರು. ನಮ್ಮ ಡೊಮೆಸ್ಟಿಕ್ ಲೈಬ್ರರಿ ಅಂದರೆ ನನ್ನ ಸ್ವಂತದ ಡೊಮೆಸ್ಟಿಕ್ ಲೈಬ್ರರಿಯಲ್ಲಿ ಎಷ್ಟೊಂದು ಪುಸ್ತಕ ಓದಬೇಕು ಅನಿಸ್ತಿತ್ತು, ಬಟ್ ಆಗ್ತಿರಲಿಲ್ಲ. ಕಾರಣ ಇಲ್ಲಿ ಅನೇಕ ಕೃತಿ ಹಾಗೂ ಬರಹಗಾರರ ಕುರಿತು ಸಾಕಷ್ಟು ಚರ್ಚೆ ಆದವು. ಕೆಲವು ಕೃತಿಗಳ ಮರುವುದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕಲಿತೆ. ಆಮೇಲೆ ವಿಜ್ಞಾನದ ವಿದ್ಯಾರ್ಥಿನಿ ಆದ ನನಗೆ ಈ ಕಮಟ ಭಾಳ ವಿಶೇಷವಾದದ್ದು. 5 ದಿನದ ಸಂವಾದಗಳು ಒಂದಕ್ಕೊಂದು ಪೂರಕವಾಗಿದ್ವು. ಇವತ್ತು ಬೆಳಗ್ಗೆ ನವಿಲ್ಕಲ್ ಗುಡ್ಡ ಮತ್ತು ಅಲ್ಲಿ ವಿಸಿಟ್ ಮತ್ತು ಸೂರ್ಯೋದಯದ ಕುರಿತ ಕವಿತೆಗಳ ವಾಚನ ಬಹಳ ಅವಿಸ್ಮರಣೀಯವಾಗಿತ್ತು. ಸಂಶೋಧನ ವಿದ್ಯಾರ್ಥಿಯಾದ ನನಗೆ ಇಲ್ಲಿನ ಅನೇಕ ಅಂಶಗಳನ್ನು ನನ್ನ ರೈಟಪ್ಸ್ ಮತ್ತು ರಿಸರ್ಚ್ ರೈಟಿಂಗ್ನಲ್ಲೂ ಅಳವಡಿಸ್ಕೋಬೇಕು ಅಂತ ಅನ್ನಿಸ್ತದೆ. ಕಾವ್ಯದ ಕುರಿತು ಅಷ್ಟೊಂದು ಆಸಕ್ತಿ ಇರಲಿಲ್ಲ, ಬಟ್ ಇಲ್ಲಿ ಬಂದಮೇಲೆ ಇದು ಒಂದು ಅಂಶ ನಾನು ತೊಗೊಂಡು ಹೋಗ್ತೇನೆ, ಕಾವ್ಯವನ್ನು ಇನ್ನೂ ಜಾಸ್ತಿ ಅಭ್ಯಾಸ ಮಾಡಬೇಕು ಅನಿಸುತ್ತೆ. ಸಾಹಿತ್ಯದ ವಿಷಯದ ಚರ್ಚೆಗೆ ನನಗೆ ನನ್ನ ಕುಟುಂಬ ಅಂದರೆ ನನ್ನ ಪೇರೆಂಟ್ಸ್ ಮತ್ತು ಫ್ರೆಂಡ್ಸ್ಗೆ ಅಷ್ಟೇ ಸೀಮಿತ ಆಗಿತ್ತು. ಆ್ಯಂಡ್ ದಿಸ್ ಇವೆಂಟ್ ಹ್ಯಾಸ್ ರಿಯಲಿ ಇನ್ಕ್ರೀಸ್ ಮೈ ಲೆವೆಲ್ ಆಫ್ ಕಾನ್ಫಿಡೆನ್ಸ್. ಆಮೇಲೆ ಈ ಎಲ್ಲ ಏನು ಜಾಗ ನೋಡಿದ್ವಿ ಎಲ್ಲ, ಈ ಎಲ್ಲ ಜಾಗಗಳನ್ನು ಇಂಥ ಅವಕಾಶದ ಮೂಲಕ ಫೀಲ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಈ ಅವಕಾಶಕ್ಕೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಫೈನಲಿ ದಿಸ್ ಇವೆಂಟ್ ವಾಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಮೈ ಇಮ್ಯಾಜಿನೇಷನ್. ಥ್ಯಾಂಕ್ ಯು. ಧನ್ಯವಾದಗಳು. ಪ್ರತಿಷ್ಠಾನಕ್ಕೆ ಅಭಿನಂದಿಸುತ್ತಾ ಒಂದೆರಡು ಪಾಯಿಂಟ್ಗಳಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ. ಪೂರ್ವ ತಯಾರಿ ಅತ್ಯುತ್ತಮವಾದಿತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ವಾಟ್ಸಪ್ ಗ್ರೂಪ್ನ ಮಾಡಿ ಪ್ರತಿಯೊಬ್ಬರಿಗೂ ಕರೆಗಳನ್ನು ಮಾಡಿ ಎಂತಹ ಒಂದು ಸಾಲು ಸಾಲು ರಜೆ ಸನ್ನಿವೇಶಗಳಲ್ಲಿ ಪ್ರತಿಯೊಬ್ಬ ಶಿಬಿರಾರ್ಥಿಗಳಿಗೂ ಸಹ ಯಾವುದೇ ರೀತಿ ಅನುಕೂಲ ಆಗದೇ ಇರೋ ರೀತಿ ಇಲ್ಲಿ ಬಂದು ಇಳಿಯೋವರೆಗೂ ಕಾಳಜಿಯನ್ನು ಮಾಡ್ತು ನಮ್ಮ ಅಕಾಡೆಮಿ ಅವರಿಗೆ ನಾನು ಋಣಿಯಾಗಿರ್ತೀನಿ. ಇನ್ನು ಸಂಪನ್ಮೂಲ ವ್ಯಕ್ತಿಗಳಾದಂತಹ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಅವರು, ವಸಂತ್ ಕುಮಾರ್ ಸರ್, ಉಷಾ ಮೇಡಮ್, ವಿಕ್ರಮ್ ವಿಸಾಜೆ, ಮತ್ತೆ ಬಿ ಎಂ ಪುಟ್ಟಯ್ಯ, ಮಧುಪುರಂ ಜಿ ವೆಂಕಟೇಶ್ ಸರ್, ಹರೀಶ್ ಸರ್, ಕೃಷ್ಣ ಶೆಟ್ಟಿ, ರಾಘವೇಂದ್ರ ತೊಗರ್ಸಿ ಹಾಗೂ ಇನ್ನುಳಿದ ಹಲವು ಪ್ರಾಧ್ಯಾಪಕರಿಂದ ಸಾಕಷ್ಟು ವಿಚಾರಗಳನ್ನ ನಾವು ಕಲ್ತೀವಿ. ಒಬ್ಬೊಬ್ಬರ ಸ್ಮೃತಿ ಪಟಲದಲ್ಲಿ ಇರುವಂತಹ ಒಂದು ಕ್ಷಿತಿಜದಲ್ಲಿದ್ದಂತಹ ಗ್ರಹತಾರಗಳಷ್ಟು ಮಾಹಿತಿಯನ್ನು ನಾವು ಹೊಕ್ಕಿ ಹೊರತೆಗೆಯುವಂತಹ ಪ್ರಯತ್ನವನ್ನು ಮಾಡ್ಕೊಂಡಿದ್ವಿ. ಸಂಪೂರ್ಣ ಪ್ರಮಾಣದಲ್ಲಿ ಅಲ್ಲಿರೋದ್ರು ಸಹ ಸ್ವಲ್ಪ ಮಟ್ಟಿಗಾದ್ರೂ ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ವಿ. ಯಾಕೆಂದ್ರೆ ಕೆಲವರು ಹೇಳಿದಂತ ಅವರ ಒಂದು ಭಾಷಾ ಶೈಲಿ ವಿಷಯವನ್ನು ಮಂಡನೆ ಮಾಡುವಂತ ಕ್ರಮ ತುಂಬಾ ಇಷ್ಟ ಆಯ್ತು. ಇನ್ನೇನು ತುಂಬಾ ಚೊಕ್ಕಟವಾಗಿ ವಿಷಯವನ್ನು ಮಂಡನೆ ಮಾಡುವಂಥದ್ದು. ಇನ್ನು ನನ್ನ ಪೂಜೆ ಗುರುಗಳು ಬಸವರಾಜ್ ಕಲ್ಗುಡಿ ಬೆಸ್ಟ್ಗೆ ತುಂಬಾ ಜನ ಅಭಿಮಾನಿಗಳು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇದ್ರು. 18 ವರ್ಷಗಳ ಹಿಂದೆ ತುಂಬಾ ಪ್ರೀತಿ ಪಾತ್ರರಾದಂಥ ಗುರುಗಳು ನನಗೆ. ಈಗ ಇಂಥ ಒಂದು ಸ್ಥಳದಲ್ಲಿ ಮತ್ತೆ ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಅಕಾಡೆಮಿಗೆ ನಾನು ಋಣಿಯಾಗಿರ್ತೀನಿ.
ಇನ್ನು ಈ ಪ್ರಾಯೋಗಿಕ ತರಗತಿಗಳು ಪ್ರಾಕ್ಟಿಕಲ್ ಕ್ಲಾಸಸ್ ಅಂತ ಏನ್ ಕರಿತೀವಿ ಅದು ತುಂಬಾ ಯುಟಿಲೈಸ್ಫುಲ್ ಆಗಿತ್ತು. ಯಾಕೆಂದ್ರೆ ನಾವು ವಿದ್ಯಾರ್ಥಿಗಳ ಶಿಬಿರಾರ್ಥಿಗಳೆಲ್ಲರೂ ಸಹ ಚರ್ಚೆ ಮಾಡಿ ನಮ್ಮ ನಮ್ಮಲ್ಲೇ ಇರುವಂತಹ ಒಂದು ಜ್ಞಾನವನ್ನ ಪರಸ್ಪರ ಹಂಚಿಕೊಳ್ಳಿಕ್ಕೆ ಇದು ಅನುಕೂಲಕರವಾಗಿತ್ತು. ಮತ್ತೆ ಇಲ್ಲಿ ಈ ಸಂವಾದ ಕಾರ್ಯಕ್ರಮಗಳು ಏನ್ ನಡೀತಿತ್ತು, ನಮ್ಮಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಶಾಂತ ರೀತಿಯಲ್ಲಿ ಪ್ರತಿಯೊಬ್ಬರು ನಮಗೆ ಆ ವಿಷಯವನ್ನ ತಿದ್ಕೊಡುವಂತ ಕೆಲಸವನ್ನ ಮಾಡಿದ್ರು. ಈಗ ಈ ಸಿನಿಮಾ ವೀಕ್ಷಣೆಗೆ ಸಂಬಂಧಪಟ್ಟಂತೆ ಅಂತರ್ಶಿಸ್ತೀಯ ಅಧ್ಯಯನಗಳನ್ನ ನಾವು ಕಲ್ತ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಯ್ತು. ಒಟ್ಟಾರೆಯಾಗಿ ಈ ಒಂದು ಏನು ನಮ್ಗೆ ಈ ಮಾಹಿತಿಗಳು ಲಭ್ಯ ಆಯ್ತು, ಮುಂದೆ ಒಳ್ಳೊಳ್ಳೆ ಆರ್ಟಿಕಲ್ಸ್ ಬರೀಲಿಕ್ಕೆ ಒಳ್ಳೆ ಒಂದು ಸ್ಫೂರ್ತಿ ಸಿಕ್ತೆ ಅನ್ನೋ ಅಂತ ಪರಿಭಾವಿಸ್ತೀನಿ. ಇನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕಾರ್ಯ ಪ್ರವೃತ್ತಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಧ್ಯಕ್ಷರಾದಂತ ಡಾಕ್ಟರ್ ಬಿ ವಿ ವಸಂತ್ ಕುಮಾರ್ ಸರ್ ಅವರ ಒಂದು ಕನ್ನಡಾಭಿಮಾನದ ಮಾತುಗಳು ನಮ್ಮನ್ನ ಸೂರಿಗೊಳ್ತು. ರಿಜಿಸ್ಟರ್ ಸರ್ ಕರಿಯಪ್ಪ ಸರ್ ಅವರು ಸಹ ಅವ್ರು ಎಷ್ಟು ಕ್ರಿಯಾಶೀಲರಾಗಿ ನಮ್ಮನ್ನ ಲವಲವಿಕೆಯಿಂದ ತೊಡಗಿಸ್ಕೊಳ್ತಿದ್ರು. ಸಂಚಾಲಕರಾದಂತ ಮಾರ್ಷಲ್ ಶರತ್ ಸರ್ ಅವರು ಮತ್ತು ರಾಷ್ಟ್ರಗಳ ಪ್ರತಿಷ್ಠಾನದ ಮುಖಂಡರುಗಳು ಇವರೆಲ್ಲರೂ ಸಹ ತುಂಬಾ ನಮ್ಗೆ ಮಾಹಿತಿಗಳನ್ನು ನೀಡ್ತಿದ್ರು. ಇದನ್ನ ಅಡ್ಮಿನಿಸ್ಟ್ರೇಷನ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇವರು ಆಡಳಿತಾತ್ಮಕವಾಗಿ ಮತ್ತು ಶೈಕ್ಷಣಿಕವಾಗಿ ಮಾಹಿತಿಯನ್ನ ಕೊಡುವಂಥದ್ದು ನಾವು ಮುಂದೆ ಅಳವಡಿಸಿಕೊಳ್ಳುತ್ತಿದ್ದು ತುಂಬಾ ಪೂರ್ವಾಯಿತು. ಇನ್ನು ಪರಿಸರದ ಬಗ್ಗೆ ನಾನು ಏನು ಹೆಚ್ಚು ಹೇಳಬೇಕಾಗಿಲ್ಲ. ಕವಿ ಮನೆ, ಕವಿಶೈಲ, ನವಿಲು ಕಲ್ಲು ಬೆಟ್ಟ ಇದೆಲ್ಲವೂ ಸಹ ಪ್ರಕೃತಿ ಮನಸ್ಸಿಗೆ ಮುದ ನೀಡುತ್ತೆ. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಹೊಗೆ ರಹಿತ ವಾಹನಗಳಿಂದ ದಿಜುಗುಡುವಂತ ನಮಗೆ ಈ 5 ದಿನಗಳು ಮನಸ್ಸಿಗೆ ತುಂಬಾ ಶಾಂತಿ ನೀಡಿತು. ಊಟ, ವಸತಿ ಮತ್ತು ಪ್ರಯಾಣ ಬಗ್ಗೆ ಎಲ್ಲ ಕೆಲಸಗಳು ಸಹ ತುಂಬಾ ಅಚ್ಚುಕಟ್ಟಾಗಿತ್ತು. ಮಾನವೀಯ ಮೌಲ್ಯದ ಬಗ್ಗೆ ಒಂದು ಮಾತು ಹೇಳ್ತಾ ಮುಗಿಸ್ತೀನಿ ನಾನು. ಯಾಕೆಂದ್ರೆ ಸ್ವಲ್ಪ ಹುಷಾರಿಲ್ಲದೆ ಯಾವುದೋ ಹುಡುಗರಿಗೆ ಜ್ವರ ಬಂದಿದ್ರು ಸಹ ನಮ್ಮ ವಸಂತ್ ಕುಮಾರ್ ಸರ್ ಮತ್ತೆ ಜಾವೇದ್ ಸರ್ ಹರೀಶ್ ಇವರೆಲ್ಲ 11-12 ಗಂಟೆ ಪಾಪ ಮಾತ್ರೆ ಔಷಧಿ ಕೊಟ್ಟು ಬೆಳಿಗ್ಗೆ ಮನೆಗೆ ಹೋಗುವವರೆಗೂ ಅವ್ರ ಯೋಗಕ್ಷೇಮನ್ನು ವಿಚಾರಿಸಲು ಇಂದಿನ ದಿನ ಯಾರು ಮಾಡ್ತಾರೆ ಮನೆಯಲ್ಲಿರುವಂತ ಸದಸ್ಯರೇ ಹುಷಾರಿಲ್ಲ ಅನ್ನೋ ಗಮನ ಸಂದ್ರೆ ಅಷ್ಟು ಕಾಳಜಿ ಮಾಡಲು ಅವ್ರಿಗೆ ನಾನು ಸ್ಮರಿಸ್ತೀನಿ. ಇಡೀ ಸಾಹಿತ್ಯ ಅಕಾಡೆಮಿಗೆ ವಂದಿಸ್ತಾ ನಿಮ್ಮೆಲ್ರಿಗೂ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಧನ್ಯವಾದಗಳು ಕೃಷ್ಣಜಿರ ಅವರೇ. ಈಗ 5 ದಿನಗಳ ಕಾಲ ಈ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಶಿಬಿರದ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ ಕಲ್ಮುಡಿಯವರು ಎರಡು ಮಾತಾಡಬೇಕು ಅಂತ ವಿನಂತಿಸಿ. ಮುಖ್ಯ ಅತಿಥಿಗಳಾದ ಕೆಸು ಕೃಷ್ಣ ಶೆಟ್ಟಿಯವರೇ, ಉಪಸ್ಥಿತಿಯಲ್ಲಿರುವಂತಹ ಮತ್ತು ನಮಗೆ ಇಲ್ಲಿ ನಮ್ಮ ಕ್ರಮದ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮೆಲ್ಲರೂ ಕೂಡ ಭಾಳ ಸುಲಲಿತವಾಗಿರೋ ಹಾಗೆ ಮಾಡಿದಂತಹ ಪ್ರಕಾಶ್ ಮತ್ತು ದೇವಂಗಿ ಮಂದೈವ ಅವರೇ, ಹಾಗೂ ನನ್ನ ಜೊತೆಗೆ ಸಹ ನಿರ್ದೇಶಕರು ಅಂತ ಹೇಳಿದಾಗ ನಮ್ಮ ಮಾತು ಸ್ವಲ್ಪ ಸರಿ ಹೋಗಲ್ಲ. ನಾನು ಜೊತೆಗೇ ಇದ್ದು ಪೂರ್ತಿ ಈ ಪ್ರಮಾಣದ ಯಶಸ್ಸಿಗೆ ಯಶಸ್ಸು ಅಂತ ಭಾವಿಸೋಣ, ಸಾಪೇಕ್ಷವಾಗಿ ಯಶಸ್ಸಿಗೆ ಕಾರಣವಾದಂಥ ನಮ್ಮ ಗೆಳೆಯರಾದಂಥ ಡಾಕ್ಟರ್ ಎಂ ಉಷಾ ಮತ್ತು ಮಿಸ್ಟರ್ ಮಿಸ್ತಾಜಿ ಜಿ ವಿ ಹರೀಶ್ ಹಾಗೂ ರಾಘವೇಂದ್ರ ತೊಗರ್ಸಿ ಇವರೇ ಮತ್ತು ಇಲ್ಲಿಯ ಅಕಾಡೆಮಿ ಕಾರ್ಯಕ್ರಮಗಳ ಜೊತೆಗೆ ಸಹಪಾಠಿಗಳಾಗಿ ಭಾಗವಹಿಸುವಿಕೆಯನ್ನು ಮಾಡಿದಂಥ ಮಾಸ್ಟರ್ ಶರಾಮ್ ಅವರೇ, ಈ ಎಲ್ಲ ಆಯೋಜನೆಯಿಂದ ಇದ್ದಂಥ ಅಕಾಡೆಮಿಯ ಅಧ್ಯಕ್ಷರಾದಂಥ ವಸಂತ್ ಕುಮಾರ್ ಅವರು ನನಗೆ ಈ ಆಯೋಜನೆಯನ್ನು ನನಗೆ ವಹಿಸ್ತಾ ಇದ್ರೆ ನಾನು ಮತ್ತೊಮ್ಮೆ ಇಷ್ಟು ಆ್ಯಕ್ಟಿವ್ ಆಗಿ 5 ದಿವಸ ವಿಮರ್ಶೆಯ ವಿವಿಧ ಸಮಾಜದಲ್ಲಿ ನಿಮ್ಮೆಲ್ಲರ ಜೊತೆ ತೊಡಗುತ್ತಿದ್ದೇನೋ ಗೊತ್ತಿಲ್ಲ. ನಾವು ಮಾತಾಡಿಕೊಂಡಾಗ ವಾಸ್ತವವಾಗಿ ವಸಂತ ಕುಮಾರ್ ಅಂತ ನಾವು ವಿಮರ್ಶೆ ಅನ್ನುವ ಕ್ರಿಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ರೀತಿಯ ಚಿಂತನೆಯನ್ನು ಈಗ ಮತ್ತೊಮ್ಮೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಂತೇಳಿ ವಿಮರ್ಶೆ ಈಗ ಒಂದು ರೀತಿಯ ಸ್ಥಗಿತತೆಯನ್ನು ತಾಳೆ ಮೂಲಾದಂತಹ ವ್ಯವಸ್ಥೆಯೊಳಗೆ ಒಂದು ಹೊಸ ರೀತಿಯ ತಾತ್ವಿಕ ಚಿಂತನೆಯನ್ನು ಮೂಡಿಸಲಿಕ್ಕೆ ಮಲೆ ಮೂಡಿಸ್ಕೊಳ್ಳಿಕ್ಕೆ ಮತ್ತು ವಿದ್ಯಾರ್ಥಿಗಳಲ್ಲೂ ಒಂದು ರೀತಿಯ ಯೋಚನೆ ಮಾಡಲಿಕ್ಕೆ ಅವಕಾಶ ಮಾಡಬಹುದಾದ ಒಂದು ಅವಕಾಶವನ್ನು ನಿರ್ಮಾಣ ಮಾಡೋಣ ಅನ್ನುವ ಚರ್ಚೆಯನ್ನು ಮಾಡಿದ್ವಿ. ಚರ್ಚೆಯನ್ನು ಮಾಡುವಾಗಲೇ ನಮಗೆ ವಿವಿಧ ಪ್ರಕಾರಗಳು ಮತ್ತು ವಿವಿಧ ರೀತಿಯ ಶಿಸ್ತಿನ ಹಿನ್ನೆಲೆಯಲ್ಲಿ ವಿಮರ್ಶೆಯನ್ನು ಓದಬೇಕು, ಒಂದು ಕ್ರಿಯೇಟಿವ್ ರೈಟಿಂಗ್ ಆಗಿ ವಿಮರ್ಶೆ ಹೇಗೆ ಸಾಧ್ಯವಾಗಬೇಕು ಅನ್ನುವ ಎಲ್ಲ ಆಶಯ ಇದೆ. ಅದರ ಜೊತೆಗೆ ನಾವು ಯೋಚನೆ ಮಾಡಿದ್ದು ಕೇವಲ ಇದುವರೆಗೆ ಶಾಬ್ದಿಕ ನೆಲೆಯಲ್ಲಿ ವಿಮರ್ಶೆಯನ್ನು ಮತ್ತು ಸೃಜನಶೀಲ ಸಾಹಿತ್ಯವನ್ನು ನೋಡ್ತಾ ಇದ್ದೀವಿ, ಆದರೆ ಅಶಾಬ್ದಿಕ ವಲಯ ಅಂತ ಕರಿತೀವಿ ಅದನ್ನು ಕೂಡ ಹೇಗೆ ಒಬ್ಬ ಸಾಹಿತ್ಯ ವಿದ್ಯಾರ್ಥಿ
ತಿಳಿಸ್ಬೇಕು ಅನ್ನೋ ಆಸೆ ಇತ್ತು. ಹೀಗಾಗಿ ಕೃಷ್ಣ ಶೆಟ್ಟಿಯವರನ್ನ ಕರೆದಿದ್ದು ಆ ಹಿಂದೆಯಲ್ಲಿ, ಮತ್ತು ಅವ್ರ ಜೊತೆ ನಿಮ್ಮ ಸಿನಿಮಾ ತೋರಿಸಿದಂತ ಚರ್ಚೆ ಮಾಡಿದ್ರು ಕೂಡ ಆ ಹಿಂದೆಯಲ್ಲಿ. ಅಂದರೆ ಗ್ರಹಿಸುವ ಎರಡು ಪ್ರಕಾರಗಳೇನಿದ್ದಾವೆ, ಪ್ರಕಾರಗಳಲ್ಲಿರುವಂತಹ ಗ್ರಹಿಕೆ ಹೇಗೆ ಮೂಲಭೂತವಾಗಿದೆ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು. ಇದು ಕೂಡ ನಮ್ಮ ವಿಮರ್ಶಾ ಕಾರ್ಯಾಗಾರದ ಹಿನ್ನೆಲೆಯಲ್ಲಿ ವಿಮರ್ಶೆಯ ಬಹುಮುಖಿ ಚಿಂತನೆ ಕುರಿತಂತೆ ಮಾಡಬೇಕಾದ ಕಾರ್ಯಗಳನ್ನ ರೂಪಿಸುವುದಕ್ಕೆ ಕಾರಣವಾಯಿತು ಅಂತ ಭಾವಿಸ್ತೇನೆ. ಇಲ್ಲಿ ಹೇಳುವಂತಹ ಮಾತು ಏನಂತಂದ್ರೆ, ವಿದ್ಯಾರ್ಥಿಗಳು ನಮ್ಮ ಜೊತೆಗೆ 5 ದಿನ ಕೂಡ ಆಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತಮ್ಮ ಈ ಯಾವುದನ್ನು ನಾವು ಒಂದು ವರ್ಕ್ಶಾಪ್ ಅಂತ ಹೇಳಿದ್ವಿ, ವರ್ಕ್ಶಾಪ್ನಲ್ಲಿರುವಂಥ ವಿಮರ್ಶೆಗಾಗಿ ಆಯ್ಕೊಳ್ಳುವಂಥ ಪಠ್ಯ ತಗೊಂಡು ಆಯ್ಕೊಂಡು ಒಂದು ವಿಧಾನವನ್ನು ರೂಪಿಸಿಕೊಂಡು 5 ದಿವಸದಲ್ಲಿ 5 ದಿವಸದ ಚರ್ಚೆಗಳಿಗೆ ಮೊದಲ ದಿವಸದಿಂದ ಕೊನೆಯ ದಿವಸ ತಂದಾಗ ಒಂದಕ್ಕೆ ಮೆಚುರಿಟಿ ಕಾಣಿಸ್ತದೆ ಅವರನ್ನು ಕಾರ್ಯದಲ್ಲಿ ಹೋಗೋದು. ನಾವೆಲ್ಲರೂ ಅಂದ್ಕೊಂಡಿದ್ದೇನೆ ಒಂದು ಬಗೆಯ ಒಂದು ಮೊದಲನೇ ದಿವಸ ನಿರಂತರವಾಗಿರುತ್ತೆ ತಿಳಿದು ಶ್ಲೋಕಾನಿಲ್ಲದರ ಒಂದು ಯಾವಾಗ ಹೇಳಬಾರ್ದು ಯಾವ್ದು ಹೇಳಬೇಕು ಎಲ್ಲವನ್ನು ಸೇರಿಸಿ ಪಡೆದಿದ್ದು ಉಂಟು. ಸುಮಾರು ನಾವು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಆಮೇಲೆ 5ನೇ ದಿವಸಕ್ಕೆ ಬಂದಾಗ ಬಹಳ ಕ್ರಿಸ್ಪ್ ಆಗಿ ಬಹಳ ಬ್ರೀಫ್ ಆಗಿ ಏನು ಹೇಳಬೇಕು ಅದನ್ನು ಹೇಳುವ ಒಂದು ಪರಿಣಾಮಕಾರಿಯ ಮಾತು ಅವರಲ್ಲಿ ಬಂತು ಅಂತ ನೆನೆಸುತ್ತೆ. ಜೊತೆಗೆ ಇಲ್ಲಿ ಬಹಳ ಭಿನ್ನವಾಗಿ ಯೋಚನೆ ಮಾಡುವಂಥವ್ರು ಇದ್ದಾರೆ ಕೂಡ, ಅವರ ಭಿನ್ನವಾದ ಆಲೋಚನೆ ಕೂಡ ನಮಗೆ ಬಹಳ ಮುಖ್ಯ ಅಂತ ಅನಿಸ್ತದೆ. ನನಗೆ ಎಫೆಕ್ಟ್ ವೆರಿ 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 ಹ್ಯಾಪಿ ಅಂತ ಭಿನ್ನ ಆಲೋಚನೆ ಬಂದಾಗ ಬಹಳ ಸಣ್ಣದಾಗಿ ಮಾತಾಡ್ತಾ ಇದ್ರು ಕೂಡ ಭಿನ್ನ ಮಾತಾಡೋ ಬಗ್ಗೆ ನನಗೆ ಕುತೂಹಲ, ಎಲ್ಲರನ್ನು ಫಾಲೋ ಮಾಡೋ ಬಗ್ಗೆ ಅಂತ ಕುತೂಹಲ ನನಗೆ ಇರಲ್ಲ. ಏನೋ ಭಿನ್ನವಾಗಿದ್ದಾನೆ ಅಂತಂದರೆ ಅಂತ ಅನಿಸೋ ಹಾಗೆ ಮಾಡುವಂಥ ವಿದ್ಯಾರ್ಥಿಗಳು ಅನೇಕ ಇದ್ದೀರಿ, ವಿದ್ಯಾರ್ಥಿನಿಯರು ಇದ್ದೀರಿ. ಸೊ ಅವರೊಂದು ನನಗೆ ವಿಶೇಷವಾಗಿ ಗಮನಕ್ಕೆ ಬಂತು. ವಸಂತ ಕುಮಾರ್ ಅವರಿಗೆ ಆ ಕಾರಣಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಈ ಎಕ್ಸ್ಟ್ರಾ ಜೊತೆಗೆ ಇನ್ನು ಏನು ಮಾತಾಡೋದು, ಯಾವಾಗ ಮಾತಾಡೋದು, ನಾನು ಯಾವಾಗಲೇ 4 ವರ್ಷದಿಂದ ಮಾತಾಡಾಡಿತ್ತು, ಒಂದು ನಿಶ್ಚಿತ ರೀತಿಯ ಭಾವ ಆಗಿಸ್ಬಿಟ್ಟಿತ್ತು. ಹೀಗಾಗಿ ಒಂದು ಉತ್ಸಾಹದಿಂದ ಮಾತಾಡೋಕೆ ಶುರು ಮಾಡಿ 4 ದಿವಸ ಉತ್ಸಾಹವನ್ನು ನಾವೆಲ್ಲರೂ ಹಂಚ್ಕೊಂಡಿದ್ದೆವು. ಅಕಸ್ಮಾತ್ ಏನಾದರೂ ನಮಗೆ 4 ದಿವಸದ ಚಟುವಟಿಕೆಯಲ್ಲಿ ಚೂರು ತಲೆಕೆಟ್ಟು ಯಾರಿಗಾದ್ರೂ ಒಂಚೂರು ಅಂದಿದ್ದರೆ ಅದರಲ್ಲಿಟ್ಟು ಕ್ಷಮಿಸ್ಬೇಕು, ಕೇಳ್ಕೊಳ್ಬೇಕಷ್ಟೇ ಅದು. ಆಮೇಲೆ ನಮ್ಮ ಜೊತೆ ಸಂಪನ್ಮೂಲ ವ್ಯಕ್ತಿಗಳಾದಂಥವ್ರು ಕೆಲವು ಇದ್ದಾರೆ, ಅವರಲ್ಲಿ ಭಿನ್ನವಾದ ಆಲೋಚನೆಯನ್ನು ಕ್ರಿಯೇಟ್ ಮಾಡೋರು ಇದ್ದಾರೆ. ನಮ್ಮ ಹರೀಶ್ ಇದ್ದಾರೆ, ಬಹಳ ಚೆನ್ನಾಗಿ ಮಾತಾಡುವಂಥ ನಮ್ಮ ಕೇಶವ ಶರ್ಮಾ, ಮತ್ತು ಚಲ್ಯ ಅವರು, ಮತ್ತು ನಮ್ಮ ಜೊತೆಗೆ ಭಿನ್ನವಾದ ವಿಚಾರವನ್ನು ಹಂಚಿಕೊಂಡಂಥ ವಿಶಾಲಿ ಉಷಾ, ಇವರೆಲ್ಲರೂ ಕೂಡ ತಮ್ಮ ತಮ್ಮ ಹಿನ್ನೆಲೆಯಲ್ಲಿ ಏನನ್ನ ಇಷ್ಟು ದಿವಸ ಸಾಹಿತ್ಯ ಮತ್ತು ಚಿಂತನೆ ಮೇಲೆ ಜ್ಞಾನವನ್ನು ಗ್ರಹಿಸ್ಕೊಂಡಿದ್ದರು, ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಹಾಗೆ ಇರೋರು ಕೂಡ ನಮ್ಮ ಕನ್ನಡ ವಿಮರ್ಶೆ ಯಾವ ರೀತಿಯಲ್ಲಿ ವೈವಿಧ್ಯಮಯವಾದಂಥ ಒಂದು ದಿಕ್ಕಲ್ಲಿ ಇದ್ದಿದೆ ಅನ್ನೋದನ್ನು ಕೂಡ ನಿಮ್ಮನ್ನು ಇಟ್ಟಿದ್ದಾರೆ ಭಾವಿಸಿದ್ದೀನಿ. ನಾನು ಕೆಲವು ಹೆಸರನ್ನು ಬಿಟ್ಟಿರು, ಗೋಪಾಲಮಟ್ಟಿ ಮರಿಗುಡಿ ಶಿವಕುಮಾರ ಸ್ವಾಮಿ ಚೆಲ್ಯ, ಮತ್ತು ಕೆಲವು ಹೆಸರನ್ನು ತಗೋಬೇಕು ಅನ್ಸುತ್ತೆ ನನಗೆ. ಮಲೆಪುರ ವೆಂಕಟೇಶ್ವರ ಬಹಳ ವಿಸ್ತಾರವಾಗಿ ಮಾತನಾಡಿದರು ಅವರ ಪುನರುಜ್ಜೀವನ ಕಲ್ಪನೆಯ ಬಗ್ಗೆ, ಆ ಕಥೆ ಕೂಡ ನಮಗೆ ಬಹಳ ಇಷ್ಟ ಆಯಿತು. ಹೀಗಾಗಿ ಪುಟ್ಟಯ್ಯ ಕೃಷ್ಣಯ್ಯ ಕೃಷ್ಣ ಶೆಟ್ಟಿಯವರು ಕೂಡ ನಿಮ್ಮ ಬೆಳಗ್ಗೆ ಮಾತಾಡಿದ್ರು ಕೂಡ ನಿಮಗೆ ಭಿನ್ನವಾದಂಥ ಒಂದು ಅಶಾಬ್ದಿಕ ವಲಯವನ್ನು ಪ್ರವೇಶ ಮಾಡಿದಂತ ಕೂಡ ನಿಮಗೆ ಇಟ್ಟು. ಸೊ ಇವೆಲ್ಲವನ್ನು ಗಮನಿಸಿದಾಗ ನನಗನ್ಸುತ್ತೆ ಇನ್ನೊಂದು ಹೆಜ್ಜೆ ನಿಮಗೆ ಒಂದು ಹೊಸ ವಿಷಯಕ್ಕೆ ನೀವೇ ಎಂಟ್ರ್ ಆಗಿ ಅದಕ್ಕೆ ಕಾರಣದವರು ಖಂಡಿತವಾಗ್ಲು ವಸಂತ ಕುಮಾರ್ ಅವರು ಮತ್ತು ಅವರ ಸಹೋದ್ಯೋಗಿಗಳು, ಅದರಲ್ಲಿ ಕರೆಯುವವರು ಮತ್ತು ಸಿಬ್ಬಂದಿಗಳಾದಂತಹ ಜಾವೇದ್ ರೀಶ್ ಮುಂತಾದಂಥವ್ರ ನಿನಗೆ, ಹರೀಶ್ ಅವರಿನ ಜೊತೆಗೆ ಜಾವೇದ್ ಅವರಿನ ಜೊತೆಗೆ ಇಷ್ಟು ಆತ್ಮೀಯವಾಗಿ ಎಲ್ಲ ವೇಳೆಯನ್ನು ಕಳೆದಿದ್ದಾರೆ ಅನ್ನೋದು, ನಿಮ್ಮ ಸಂಕಟಗಳಲ್ಲಿ ಯಾವ ಪಾರ್ಟಿಸಿಪೇಟ್ ಇದ್ದೀವಿ ನಿಮ್ಮ ಡಿಫಿಕಲ್ಟೀಸ್ ಅದು ಕೂಡ ನನಗೆ ಬಹಳ ಮೆಚ್ಚುಗೆ ಆದಂತೆ. ಈ ಹ್ಯೂಮನ್ ರಿಲೇಷನ್ಶಿಪ್ ಅನ್ನೋದು ಇದೆಯಲ್ಲ, ಈ ಎಲ್ಲ ಚರ್ಚೆ ಆಚೆ ಅದು ಬಹಳ ಇಂಪಾರ್ಟೆಂಟ್ ತಲೆಗಳು ಉಳಿತದೆ, ಎಲ್ಲರಿಗೂ ಕೂಡ ಪ್ರಿಂಟ್ ಆಗಿ ಉಳಿತದೆ. ಸೊ ಅದನ್ನು ತೋರಿಸಿದಂಥ ಅವರು ವಸಂತ ಕುಮಾರ್ ಅಂತವ್ರ ಜೊತೆಗೆ ವಸಂತ ಕುಮಾರ್ ಪುಣ್ಯ. ಸೊ ಆ ಪುಣ್ಯವನ್ನು ಅವರು ನಿಭಾಯಿಸ್ಕೊಂಡು 3 ವರ್ಷ ಬಂದಿದ್ದಾರಲ್ಲ, ಐ ಥಿಂಕ್ ಯು ಮಸ್ಟ್ ಬಿ ವೆರಿ ಹ್ಯಾಪಿ ಮ್ಯಾನ್ ಅಂತ ಅಂದ್ಕೊಂಡಿದ್ದೆ ವಸಂತ ಕುಮಾರ್. ಹೀಗೆ 5 ದಿವಸ ನಂತರ ಐ ಥಿಂಕ್ ಲೀವಿಂಗ್.
ಸೊ ಎಲ್ಲವನ್ನ ಕಟ್ಕೊಂಡು ಹೋಗ್ತೀನಿ, ನೀವು ಏನನ್ನ ತಗೊಂಡಿದ್ದೀರಿ ಅದನ್ನು ಕಟ್ಕೊಂಡು ಹೋಗ್ತಿದ್ದೀರಿ, ಅದರ ಬೆಳವಣಿಗೆ ನಿಮ್ಮಲ್ಲಿ ಆಗಲಿ. ಅಟ್ಲೀಸ್ಟ್ ಈ ವರ್ಷ ಕಮಲ್ಲ ಒಂದು 15 ತಿಂಗಳ ಒಂದು 2-3 ತಿಂಗಳಲ್ಲಿ ಓದುವ ಅಭ್ಯಾಸ ಮಾಡಿರಿ. ಯಾಕೆಂದ್ರೆ ನೀವು ಯಾರೋ ಒಂದು ಸಾಹಿತ್ಯ ಕೃತಿ ನೋಡಿಲ್ಲ ಅಂತ ಹೇಳಿದಾಗ ಒಂಚೂರು ಯಾರು ಅಂತಂದರೆ ಗೋಪಾ ಜನ ಸಾಹಿತ್ಯ ಕೃತಿಗಳ ಬಗ್ಗೆ ಅಷ್ಟೊಂದು ಆಳದಲ್ಲಿ ಇಳಿದು ಓದಿಲ್ಲ ಅಂತ ಹೇಳಿದಾಗ ನನಗೆ ಒಂಚೂರು ನಿರಾಸೆ ಮೊನ್ನೆ. ಇನ್ನು ಮೇಲಾದರೂ ಒಂದು ಗಂಭೀರವಾದಂಥ ಸಾಹಿತ್ಯ ಕೃತಿಗಳನ್ನ ಕುವೆಂಪುರಿಂದ ಶುರು ಮಾಡ್ತಾರೆ ಕಾಲಂತ ಮುಂತಾದ ಓದಕ್ಕೆ ಶುರು ಮಾಡಿ ಅದಕ್ಕೆ ಇದೊಂದು ಮೊನ್ನೆ ಹೆಜ್ಜೆಯಾಗಿ ಭಾವಿಸಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ವಸಂತ ಕುಮಾರ್ ಸರ್ಗೆ ಮತ್ತು ಕರಿಯಪ್ಪ ಸರ್ಗೆ ಈ ದಿನದ ಪ್ರಮಾಣದಲ್ಲಿ ನಮ್ಮ ಅಕಾಡೆಮಿಯ ಪಾತ್ರ ಎಷ್ಟಿದೆಯೋ ಅಷ್ಟೇ ಬಹುಮುಖ್ಯವಾದ ಪಾತ್ರ ಕುವೆಂಪು ಪ್ರತಿಷ್ಠಾನ. ನಮಗೆಲ್ಲರಿಗೂ ಕೂಡ ಇಲ್ಲಿ ಅತ್ಯುತ್ತಮವಾದ ವಸತಿ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಎಲ್ಲ ರೀತಿಯಲ್ಲೂ ಮಾಡಿಕೊಟ್ಟಂತಹ ಪ್ರತಿಷ್ಠಾನದ ಹೊರೆ ಆದಂತಹ ಡಾಕ್ಟರ್ ದೇವಗಿ ವರದೇವ ಅವರು ನಮ್ಮ ಶಿಬಿರಾರ್ಥಿಗಳಿಗೆ ಶುಭ ಕೋರಬೇಕು ಅಂತ ಕರೀತಾ ಇದೆ. ಇದು ರಾಜ್ಯ ಮಟ್ಟದ 5 ದಿನಗಳ ವಿಮರ್ಶಾ ಕಮಲ. ಈ ನಮ್ಮ ಪ್ರತಿಷ್ಠಾನದ ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮತ್ತು ಸದಸ್ಯರಿಗೂ ಮತ್ತು ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಮತ್ತು ಮುಖ್ಯವಾಗಿ ಎಲ್ಲ ಗೌರವಾನ್ವಿತ ಶಿಬಿರಾರ್ಥಿಗಳಿಗೂ 2 ಮಾತಲ್ಲಿ ಮುಗಿಸ್ತೀನಿ. ನೀವು ಈ ವಿಮರ್ಶೆ ಇದನ್ನು ನೋಡಿದ್ರೆ ಭಾಳ ವಿಸ್ತಾರವಾಗಿ ಬೇರೆ ಬೇರೆ ಥರದಲ್ಲಿ ವಿಮರ್ಶೆಗಳನ್ನ ನೀವೆಲ್ಲ 5 ದಿನದಲ್ಲಿ ಮಾಡಿದ್ದೀರಿ. ಈಗ ಒಂದು ಹೊಸ ವಿಮರ್ಶೆ ಬಂದಿದೆ, ನಮ್ಮ ವಾಟ್ಸಪ್ ವಿಮರ್ಶೆಗಳು. ಯಾರನ್ನೋ ತಗೊಂಡು ಯಾವುದೋ ಇದು ಮಾಡಿ ನಮ್ಗೆ ಅದೇ ಥರ ತಲೆ ತಿಂದು, ನಾವು ಸಾಮಾನ್ಯ ಮನುಷ್ಯರಾಗಿ ನೀವೆಲ್ಲ ವಿದ್ಯಾವಂತರು ಇದು, ಆದರೆ ಸಾಮಾನ್ಯ ಮನುಷ್ಯರಿಗೆ ಏನಾಗ್ಬಿಟ್ಟಿದೆ ಅಂದರೆ ಅದೇ ಕರೆಕ್ಟು ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಯಾವುದನ್ನು ವಿಮರ್ಶೆ ಮಾಡೋಣ ಅದೇ ಕರೆಕ್ಟು. ಗಾಂಧಿ ಬೈದೇ ಹೌದು, ಗಾಂಧಿ ಬೈದ ಅವನು ಗಾಂಧಿ ಏನು ಬೈದಿಲ್ಲ ಕಣಪ್ಪ ಅಂತ ಹೇಳಿ ನಾವು ಬಂದಿದ್ದೀವಿ. ನೇರನ್ ಬೈದೀವಿ, ಇಡೀ ದೇಶದಲ್ಲಿ ಒಬ್ರನ್ನೊಬ್ರು ಜಾತಿ ಬೈಯೋದು, ರಿಲಿಜನ್ಸ್ ಒಬ್ರು ನಮ್ಗೆ ಈಗ ಏನಾಗಿದೆ ಬೇರೆ ತಿಳ್ಕೊಂಡು ನಾವು ಕೆಟ್ಟೋನೇನೋ ಅನ್ನ. ಆ ಥರ ನಮಗೆ ನಾವು ಚಿತ್ರದಿದ್ದಾಗ ಆ ಥರ ಯಾರ್ದು ಭಾವನೆಗಳಿಂದೆ ಬದುಕಿದವರು. ಇವತ್ತಿನ ದಿನ ಈ ವಾಟ್ಸಪ್ ಬಂದು ಇದರೊಂದು ವಿಮರ್ಶೆನ, ನೀವು ಇಷ್ಟು ದಿನ ಏನು ವಿಮರ್ಶೆ ಮಾಡಿದಿರಿ ಅದನ್ನೆಲ್ಲ 5 ನಿಮಿಷದಲ್ಲಿ ಅದನ್ನು ತೊಳ್ಕೊಂಡು ಹೋಗ್ಬಿಡುತ್ತೆ. ನೀವು ವಾಪಸ್ ಹೋದ್ಮೇಲೆ ನೀವು ಮತ್ತೆ ಈ ವಾಟ್ಸಪ್ ಇವನು ನೋಡಿದ ಕೂಡಲೇ ಹೌದಪ್ಪ ಇದೇ ಕರೆಕ್ಟು ಅಂತ ಏನು ನಾವು ವಿಮರ್ಶಾ ಇದರಲ್ಲೇ ನಾವು ಲೋಕದಲ್ಲೇ ಇರಲ್ಲ ಅದೇ ಕರೆಕ್ಟು ಅನ್ನಷ್ಟು ಸುಳ್ಳನ್ನೆಲ್ಲ ಪೂರ್ತಿ ನಮಗೆ ಇದೇ ಕರೆಕ್ಟು ಅನ್ನೋಂಥ ಒಂದು ವಿಮರ್ಶೆ ಸ್ಥಿತಿ ಬಂದಿದೆ. ಅಂಥವನ್ನು ನೀವುಗಳು ಹೇಗೆ ತಿಂತೀರಿ, ಮುಂದಿನ ಪೀಳಿಗೆಗೆ ಒಳ್ಳೇದನ್ನು ಕೊಡಿ, ಕೆಟ್ಟದನ್ನು ಆದಷ್ಟು ವಿಮರ್ಶೆನಲ್ಲಿ ಕೆಟ್ಟದನ್ನೆಲ್ಲ ಬಿಟ್ಟು ಒಳ್ಳೇದನ್ನೇ ವಿಮರ್ಶೆ ಮಾಡ್ತಾರೆ. ಗಾಂಧಿ ಏನು ಗಾಂಧಿ ಒಳ್ಳೇದು ಹೇಳಿದ್ದು ಮಾಡೋಣ, ಗಾಂಧಿ ಯಾವುದೋ ಒಂದು ಕೆಟ್ಟದನ್ನ ಹೇಳಿದರೆ ಅದನ್ನೇ ತಪ್ಪು ಹೇಳೋದು, ಅಥವಾ ಇನ್ನೊಬ್ರು ಯಾರೋ ಒಳ್ಳೇದು ಹೇಳಿದ್ರೆ ಅದನ್ನು ಬಿಟ್ಬಿಟ್ಟು ಏನೋ ಒಂದು ಕೆಟ್ಟದ್ದೇ ಪಾಯಿಂಟ್ನೇ ನಾವು ಜಾಸ್ತಿ ಹೈಲೈಟ್ ಮಾಡಿ ಮಾಡ್ತಾ ಇದ್ದೀವಿ. ಇಂಥ ವಿಮರ್ಶೆಗಳಿಗೆ ಇತಿಶ್ರೀ ಹೇಳಿ ಒಳ್ಳೆಯದನ್ನು ನಾವು ತಗೊಳ್ಳೋಂಥ ವಿಮರ್ಶೆಗಳು ಬರಲಿ, ಮತ್ತು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ದೇವರೆಲ್ಲರಿಗೂ ಒಳ್ಳೆಯದು ಮಾಡಿ. ಕುವೆಂಪು ನಾಡು ನುಡಿ ಮತ್ತು ವೈಚಾರಿಕ ಚಿಂತನೆ ಅಂತಕ್ಕಂಥ ಪುಸ್ತಕವನ್ನು ಎಲ್ಲ ಶಿಬಿರಾರ್ಥಿಗಳು ನೆನಪಿನ ಕಾಣಿಕೆಯಾಗಿ ಕೊಡ್ತಾ ಇದೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಚೀಸು ಕೃಷ್ಣ ಶೆಟ್ಟಿಯವರು ಮಾತುಗಳನ್ನು ಆಡಬೇಕು ಅಂತ ಕೇಳಿ. ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಶಿಬಿರಾರ್ಥಿಗಳೇ, ಸಹೃದಯರೇ, ನಾನು ಬೆಳಿಗ್ಗೆ ಸ್ವಲ್ಪ ದೀರ್ಘವಾಗಿ ಮಾತನಾಡಬೇಕು ಅಂತ ಬಂದೆ, ಆದರೆ ಸಮಯದ ಅಭಾವದಿಂದ ಆಗಲಿಲ್ಲ. ಈಗಲೂ ಕೂಡ ಅದರ ಪುನರಾವರ್ತನೆ ಆಗ್ತಾ ಇದೆ. ನಾನು ಕೊನೆಗೆ ಸಮಾರೋಪದಲ್ಲಾದರೂ ಆ ಅಂಶಗಳನ್ನು ಮಾತನಾಡೋಣ ಅಂತಿದ್ದೆ, ಆದರೂ ಸಮಯ ಹೆಚ್ಚಿಲ್ಲದೇ ಇರೋದ್ರಿಂದ ತುಂಬ ಸಂಕ್ಷಿಪ್ತವಾಗಿ ಸೂತ್ರ ರೂಪದಲ್ಲಿ ಅಥವಾ ಬಿಂದುಗಳ ರೂಪದಲ್ಲಿ ನನ್ನ ಇಡೀ ಮಾತು ಏನು ಹೇಳಬೇಕು ಅಂತಿದ್ನೋ ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಸ್ನೇಹಿತರೆ, ಕಳೆದ ಸುಮಾರು 2000 ವರ್ಷಗಳ ನಮ್ಮ ಸಾಂಸ್ಕೃತಿಕ ಇತಿಹಾಸವನ್ನಾಗಲಿ, ಸಾಂಸ್ಕೃತಿಕ ಸಿದ್ಧಾಂತಗಳನ್ನಾಗಲಿ, ನೆರೇಟಿವ್ಸ್ಗಳನ್ನಾಗಲಿ ನೋಡ್ತಾ ಬಂದರೆ ಹಲವಾರು ಪ್ರಸ್ಥಾನಗಳು ನಮ್ಮ ನಡುವೆ ಬಂದಿದ್ದಾವೆ. ಈ ಅದರಲ್ಲೂ ವಿಮರ್ಶಾ ಪ್ರಸ್ಥಾನಗಳಲ್ಲಿ ಅಥವಾ ವಿಮರ್ಶೆಗೆ ಸಂಬಂಧಪಟ್ಟಂತ ಒಂದು ಅಂಶ ಅಂದರೆ 4 ಸ್ಟೇಕ್ ಹೋಲ್ಡರ್ಸ್ ಅಂತ ನಾವ್ಯಾವ ಹೇಳ್ತೀವಿ, ಈ ಸ್ಟೇಕ್ ಹೋಲ್ಡರ್ಸ್ ಪೈಕಿ 4 ನೆಲೆಗಳಲ್ಲಿ ಇಡೀ ನಮ್ಮ ವಿಶ್ವದ ಎಲ್ಲ ವಿಮರ್ಶಾ ಪ್ರಸ್ಥಾನಗಳು ಬಂದಿದ್ದಾವೆ. ಒಂದು
ಕೇಂದ್ರಿತ, ಎರಡನೇದು ಕೃತಿ ಕೇಂದ್ರಿತ, ಮೂರನೇದು ಓದುಗ ಅಥವಾ ನೋಡುಗ ಕೇಂದ್ರಿತ, ನಾಲ್ಕನೇದು ಸಮಾಜ ಕೇಂದ್ರಿತ. ಈ ನಾಲ್ಕು, ಈ ಕೇವಲ ಈ ನಾಲ್ಕು ಅಂಶಗಳನ್ನು ಇಟ್ಕೊಂಡು ಈ 2000 ವರ್ಷಗಳಲ್ಲಿ ಎಲ್ಲ ಚರ್ಚೆಗಳು ನಡೆದದ್ದು ಈ ನಾಲ್ಕು ನೆಲೆಗಳಲ್ಲಿ ಮಾತ್ರ. ವಿಮರ್ಶೆ ಕೇಂದ್ರ ಕಾಲ ಬದಲಾದ ಹಾಗೆ, ಆಯಾ ಕಾಲಕ್ಕೆ ಬೇಕಾದ ಹಾಗೆ ಕೆಲವು ಬಾರಿ ಕೃತಿ, ಕೆಲವು ಬಾರಿ ಕರ್ತೃ, ಕೆಲವು ಬಾರಿ ಸಮಾಜ ಅಂತ ತಗೊಂಡಿದ್ವಿ. ಇತ್ತೀಚಿನ ಸಂದರ್ಭದಲ್ಲಿ ರೀಡರ್ ರೆಸ್ಪಾನ್ಸ್ ಥಿಯರಿ ನೋಡುಗನಿಗೆ ಎಷ್ಟು ಪ್ರಾಧಾನ್ಯ ಕೊಡುತ್ತೆ ಅನ್ನೋದು ನಾವು ನೋಡಿದ್ದೇವೆ. ಇನ್ನು ವಿಶೇಷ ನೋಡೋದಾದ್ರೆ ಭಾರತೀಯ ಸಂಸ್ಕೃತಿಯ ನೆಲೆಯಲ್ಲಿ ನೋಡಿದ್ರೆ ಇದ್ರ ಜೊತೆಗೆ ನಾವು ಸಮಾಜವನ್ನ ಕೇಂದ್ರಿತವಾಗಿ ಇಟ್ಕೊಂಡು ಕೂಡ ನೋಡಿರುವಂಥದ್ದು ವಿಶೇಷ ನಮ್ಮ ಭಾರತೀಯ ಸಂದರ್ಭ. ಈ 2000 ವರ್ಷದ ಈ ಇತಿಹಾಸದಲ್ಲಿ ವಿಶೇಷತಃ ಗ್ರೀಕ್ ಪರಂಪರೆ ಬಿಟ್ಟರೆ, ಗ್ರೀಕ್ ತತ್ವಶಾಸ್ತ್ರ ಅವುಗಳ ಒಳಗಡೆ ಬಿಟ್ಟರೆ ಅದಕ್ಕೆ ತತ್ಸಮಾನವಾಗಿ ನಿಲ್ಲುವಂಥದ್ದು ಅಂದರೆ ಭಾರತೀಯ ಕಾವ್ಯ ಮೀಮಾಂಸೆ ಅಥವಾ ಭಾರತೀಯ ವಿಮರ್ಶಾ ಪರಂಪರೆ. ನಮ್ಮಲ್ಲಿ ವಿಮರ್ಶೆ ಅನ್ನುವಂಥದ್ದು ಇರಲಿಲ್ಲ. ಮೀಮಾಂಸೆಯ ಹೆಸರಿನಲ್ಲಿ ವಿಮರ್ಶೆ ಮಾಡುವಂತಹ ಅನೇಕ ಕೆಲಸಗಳನ್ನು ನಾವು ಮಾಡಿದ್ದೇವೆ. ವಿಮರ್ಶೆ ಅನ್ನೋದು ಪಾಶ್ಚಾತ್ಯರಿಂದ ಇತ್ತೀಚೆಗೆ ಬಂದಿದ್ದು ಅನ್ನುವಂಥ ಮಾತನ್ನು ನಾವು ಹೇಳ್ತೇವೆ. ಹೀಗೆ ಈ ನಾಲ್ಕು ನೆಲೆಗಳಲ್ಲಿ ಬಂದಂಥದ್ದು, ಕಾಲದಿಂದ ಕಾಲಕ್ಕೆ ನೆಲೆಗಳು ನಮ್ಮ ಇದು ಅದಲು ಬದಲಾವಣೆ ಆಗ್ತಾ ಇದ್ರು ಕೂಡ ವಿಮರ್ಶೆಯಲ್ಲಿ ಪ್ರತಿಯೊಂದು ಪಾಶ್ಚಾತ್ಯರು ಸೇರಿದ ಹಾಗೆ ನಾವು ಸೇರಿದ ಹಾಗೆ ಬೇರೆ ಬೇರೆ ಸಿದ್ಧಾಂತಗಳನ್ನು ಹೇಳಿದ್ದೇವೆ. ಎಲ್ಲ ಸಿದ್ಧಾಂತಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಹಿಂದಿನ ಸಿದ್ಧಾಂತದಲ್ಲಿ ಇದ್ದಂಥ ನಿರಾಕರಿಸಿ ಅಥವಾ ತಿರಸ್ಕರಿಸಿ ಅದು ಸರಿ ಇಲ್ಲ ಅಂತ ಹೇಳಿ ಹೊಸದನ್ನೇನು ಹೇಳಿಕೊಂಡಿದ್ವಿ. ಈ ಎಲ್ಲ ಹೊಸ ಹೇಳಿರುವವರು ಕೂಡ ಯಾವುದೋ ಒಂದು ನೆಲೆಯಲ್ಲಿ ಈ ವಿಮರ್ಶಾ ಪ್ರಸ್ಥಾನಗಳನ್ನು ನೋಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆಯಾ ಸಂದರ್ಭಕ್ಕೆ ತಕ್ಕಂಗೆ ಕೆಂಪು ಕನ್ನಡಕ ಹಾಕೊಂಡು, ಹಸಿರು ಕನ್ನಡಕ ಹಾಕೊಂಡು ಮತ್ತೆಲ್ಲ ನೋಡಿದ್ರಿಂದ ಒಂದು ಹೋಲಿಸ್ಟಿಕ್ ಆದ ಅಪ್ರೋಚು ಪಾಶ್ಚಾತ್ಯರ ಸಂದರ್ಭದಲ್ಲೂ ಬಂದಿಲ್ಲ, ನಮ್ಮಲ್ಲೂ ಬಂದಿಲ್ಲ. ನಮ್ಮಲ್ಲಿ ಅಭಿನವ ಗುಪ್ತ ಹೇಳಿರೋದು, ಮೊಮ್ಮಟ್ಟ ಹೇಳಿರ್ಬೋದು, ಮತ್ತೊಬ್ಬರು ಹೇಳಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಒಬ್ಬರಿಬ್ಬರು ಆರ್ಗ್ಯುಮೆಂಟ್ ಮಾಡ್ಕೊಂಡು ಹೋದ್ರೆ ಹೊರತು ಹೋಲಿಸ್ಟಿಕ್ ಆದ ಅಪ್ರೋಚ್ ಬಹುತೇಕ ಬಂದಿಲ್ಲ. ಹಾಗಿದ್ರು ಕೂಡ ತೀನಂಶ್ರೀ ಅವರು ಮಾಡಿದಂತಹ ಭಾರತೀಯ ಕಾವ್ಯ ಮೀಮಾಂಸೆ ನನ್ನ ದೃಷ್ಟಿಯಿಂದ ತುಂಬಾ ಹೋಲಿಸ್ಟಿಕ್ ಆದ ಅಪ್ರೋಚ್ ಇದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಇವತ್ತು ಈ ಬಗ್ಗೆ ಎಲ್ಲ ವಿಮರ್ಶೆ ಸಂದರ್ಭಗಳಲ್ಲೂ ಕೂಡ ಇಷ್ಟೆಲ್ಲ ನಡ್ಕೊಂಡು ಬಂದಿದ್ರು ಕೂಡ ಇವತ್ತಿನ ಕಾಲ ಏನಾಗಿದೆ ಅಂದ್ರೆ ಎಲ್ಲಕ್ಕೂ ನಾವು ಸಾವುಗಳ ಘೋಷಣೆ ಮಾಡ್ತಾ ಇದ್ದೇವೆ. ರೋಲಾ ಬಾರ್ಥೆಸ್ ಹೇಳಿರೋದು ನಮ್ಗೆ ಗೊತ್ತಿದೆ, ವಿಮರ್ಶೆಯ ಇದು ಡೆತ್ ಆಫ್ ಆಫ್ಟರ್ ಅಂತ ಹೇಳಿರೋದು ಗೊತ್ತಿದೆ. ಹಾಗೆ ಅದರ ನಂತರ ಡೆತ್ ಆಫ್ ಕ್ರಿಟಿಸಮ್ ಅಂತ ಹೇಳ್ಬಿಟ್ಟು ಅಮೆರಿಕಾದ ಯೂನಿವರ್ಸಿಟಿ ಆಫ್ ಪ್ರೊಫೆಸರ್ ಪುಸ್ತಕನೇ ಬರ್ತ. ಆನಂತರ ಇವತ್ತಿನ ಸಂದರ್ಭದಲ್ಲಿ ವಿಮರ್ಶೆ ಹಿಂದಿನ ಅನೇಕ ಶತಮಾನಗಳಿಗೆ ಅಥವಾ ಅನೇಕ ದಶಕಗಳಿಗೆ ಹೋಲಿಸಿದ್ರೆ ಬಹುತೇಕ ಸತ್ತೋಗಿದೆ ಅಥವಾ ಕುಂಠಿತ ಸ್ಥಿತಿಯಲ್ಲಿದೆ. ಸಾಹಿತ್ಯ ವಿಮರ್ಶೆಯಲ್ಲಿ ಒಂದು ಸ್ವಲ್ಪ ಏನಾದರೂ ಅಲ್ಲಿ ಇರ್ಬೋದು, ನಮ್ಮ ಕಲೆ ವಿಮರ್ಶೆ ಬೇರೆ ವಿಮರ್ಶೆಗಳೆಲ್ಲ ಬಹುತೇಕ ಮರಗಿದೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ವಿಮರ್ಶಾ ಪ್ರಸ್ಥಾನಗಳು ಏನಿದ್ದು ವಿಶೇಷ ನಮ್ಮ ಭಾರತೀಯ ಸಂದರ್ಭದಲ್ಲಿ ಅವುಗಳನ್ನು ಪುನರಾವಲೋಕನ ಮಾಡಬೇಕಾಗಿದೆ. ಇವತ್ತು ಪಾಶ್ಚಾತ್ಯ ದೇಶಗಳ ಸಂದರ್ಭದಲ್ಲಿ ನೀವೆಲ್ಲ ತಾತ್ವಿಕ ಸಿದ್ಧಾಂತಗಳನ್ನು ನೋಡ್ತಾ ಇದ್ರೆ ಬಹುತೇಕ ಅವರ ಯುರೋಪ್ದು ಸೇರಿಕೊಂಡು ಅಮೆರಿಕನ್ ಸೇರಿಕೊಂಡು ಎಲ್ಲ ಪಾಶ್ಚಾತ್ಯ ದೇಶಗಳ ಈ ಬಗೆಯ ಸಿದ್ಧಾಂತಗಳ ನೆಲೆ ಇದೆಯಲ್ಲ ಬಹುತೇಕ ಕುಸಿಯ ತೊಡಗಿದೆ. ಅವರೆಲ್ಲ ನಮ್ಮ ದೇಶದಲ್ಲಿ ಮೊಘಲರ ದಾಳಿಗಿಂತ ಮುಂಚೆ ಭಾರತದ ಕಡೆಗೆ ಎಲ್ಲರೂ ನೋಡ್ತಾ ಇದ್ರಲ್ಲ ಆ ಸ್ಥಿತಿ ಮತ್ತೆ ಬಂದಿದೆ. ಎಲ್ಲರೂ ಕೂಡ ಬಹುತೇಕ ಪಾಶ್ಚಾತ್ಯ ದೇಶಗಳ ಕಲಾವಿದರು, ನಮಗೆ ಸಾಹಿತ್ಯದ ಅಷ್ಟು ಗೊತ್ತಿಲ್ಲ, ಕಲೆಯ ಸಂದರ್ಭದಲ್ಲಿ ಎಲ್ಲರೂ ಇವತ್ತು ಹೊಸ ಸಿದ್ಧಾಂತಗಳಿಗಾಗಿ ಹೊಸ ಆವಿಷ್ಕಾರಗಳಿಗಾಗಿ ಪೌರ್ವಾತ್ಯ ದೇಶಗಳ ಕಡೆಗೆ ನೋಡ್ತಾ ಇದ್ದಾರೆ. ಅನೇಕಾಂತವಾದ ಸುಮಾರು 1000-2000 ವರ್ಷದ ಹಿಂದೆ ಬಂದದ್ದು. 2000 ವರ್ಷದ ಹಿಂದೆ ಪಾಶ್ಚಾತ್ಯ ಇದು ಇವತ್ತಿನ ಪೋಸ್ಟ್ ಮಾಡರ್ನಿಸಮ್ ಏನ್ ಹೇಳುತ್ತೆ ಅದನ್ನು ತೋರಿಸ್ತಾ ಇದೆ. ಇವತ್ತು ಅನೇಕಾಂತದ ಬಗ್ಗೆ ಚರ್ಚೆ ಬಂತು, ಆದ್ರೆ ಅನೇಕಾಂತವಾದ ಇದೆಯಲ್ಲ ಅದು ಬರೀ ಇಲ್ಲಿರೋದು 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 ನೋಡಲ್ಲ, ಇಲ್ಲಿ ಒಂದು ಮುಖ ಇದೆಯಲ್ಲ, ಈ ಒಂದು ಮುಖದಲ್ಲಿ 10 ಮುಖಗಳನ್ನು ನೋಡುತ್ತೆ. ಅದು ಮಲ್ಟಿ ಡೈಮೆನ್ಷನಲ್ ಇದೆಯಲ್ಲ, ಒಂದೇ ಕಡೆ 10 ಕಡೆ ನೋಡುವಂತ ಒಂದು ಅವಕಾಶವನ್ನು ಜೈನರ ಅನೇಕಾಂತವಾದ ಮಾಡುತ್ತೆ. ನಮ್ಮಲ್ಲಿ ಇದರಲ್ಲಿ ಪೇಂಟಿಂಗ್ ನಲ್ಲಿ ಕ್ಯೂಬಿಸಮ್ ಅಂತ ಬಂದಿದೆ. ಕ್ಯೂಬಿಸಮ್ ಇತ್ತೀಚೆಗೆ ಮಾಡಿದ್ದನ್ನ ಜೈನರ ಅದೇ ಅನೇಕಾಂತವಾದ ಮಾಡಿದೆ, ಸ್ವಾದ್ವಾದ ಮಾಡಿದೆ. ಈ ವಾದಗಳೆಲ್ಲ ಇದಾವಲ್ಲ ಶತಮಾನಗಳ ಹಿಂದೆ ನಮ್ಮಲ್ಲಿ ಚರ್ಚೆ ಆಗಿದ್ದಾವೆ. ಯಾಕೆಂದ್ರೆ ಭಾರತ ಬಹುತ್ವಕ್ಕೆ ಹೆಸರಾದ ದೇಶ,
ನಾವು ಈವರೆಗೆ ಯಾವ ಸಿದ್ಧಾಂತಗಳನ್ನು ನಿರಾಕರಣೆ ಮಾಡಿಲ್ಲ. ವಿಶ್ವದ ಯಾವುದೇ ದೇಶ ನಮ್ಮಷ್ಟು ಸಿದ್ಧಾಂತಗಳನ್ನ ಪ್ರೀತಿಯಿಂದ ಒಪ್ಪಿಕೊಳ್ಳಿಲ್ಲ, ಸ್ವೀಕಾರ ಮಾಡಲಿಲ್ಲ, ಸ್ನೇಹದಿಂದ ನೋಡಲಿಲ್ಲ. ಆದ್ರೆ ನಮ್ಮ ದೇಶ, ನೀವು ಚೀನಾ ತೆಗೆದುಕೊಳ್ಳಿ, ಕೊರಿಯಾ ತೆಗೆದುಕೊಳ್ಳಿ, ಮತ್ತೊಂದು ದೇಶ ತೆಗೆದುಕೊಳ್ಳಿ, ಇದಕ್ಕೆಲ್ಲ ಉದಾಹರಣೆ ಹೇಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಭಾರತ ಬಹುತ್ವವನ್ನು ಆಧರಿಸಿದ ದೇಶ, ಆದ್ರಿಂದ ಎಲ್ಲ ಸಿದ್ಧಾಂತಗಳನ್ನ, ಲೈಕ್ ನೋಬಲ್ ಥಾಟ್ಸ್ ಕಮ್ ಅಂತ ಹೇಳಿದ್ರಲ್ಲ ಹಾಗೆ, ಎಲ್ಲವನ್ನ ನಾವು ಸ್ವೀಕಾರ ಮಾಡಿದ್ದೇವೆ. ಇದಕ್ಕೆ ಕಾರಣ ನಮ್ಮಲ್ಲಿ ಆ ಸತ್ವ ಇನ್ನೂ ಉಳಿದಿರುತ್ತೆ. ಆ ಸತ್ವವನ್ನ ಉಳಿಸೋ ದೃಷ್ಟಿಯಿಂದ ನಾವು ಮತ್ತೆ ನೋಡ್ಬೇಕಾಗಿದೆ. ಇವತ್ತು ನಮ್ಮಲ್ಲಿ ಪ್ಯಾನೋಸ್ಕಿ ಅನ್ನುವಂತ ಒಬ್ಬ ದೊಡ್ಡ ತತ್ವಶಾಸ್ತ್ರಜ್ಞ ಇದ್ದ. ನಮ್ಮ ಭರ್ತೃಹರಿ ಎಷ್ಟೋ ಶತಮಾನಗಳ ಹಿಂದೆ ಹೇಳಿದ್ದನ್ನ ಇವತ್ತು ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಭರ್ತೃಹರಿಯನ್ನ ಎಷ್ಟು ವಿದೇಶದ ವಿಶ್ವವಿದ್ಯಾಲಯಗಳು ಚರ್ಚೆ ಮಾಡ್ತಾ ಇದ್ದಾರೆ ಗೊತ್ತಾ ನಿಮಗೆ? ಅಷ್ಟರ ಮಟ್ಟಿಗೆ ಈ ಪೌರ್ವಾತ್ಯ ಮತ್ತು ಭಾರತೀಯ ಚಿಂತನೆಗಳ ಕಡೆಗೆ ಗಮನ ಹರಿತಾ ಇದೆ. ಆ ದೃಷ್ಟಿಯಿಂದ ನಾವು ಇವತ್ತು ಮಾಡಬೇಕಾಗಿರೋದು ಏನು ಅಂದ್ರೆ, ಕಾಳಿದಾಸ ಹೇಳಿದ್ನಲ್ಲ, ಪುರಾಣ ಮಿತ್ಯೇವ ನ ಸಾಧು ಸರ್ವಂ ಅಂತ. ಪುರಾಣದಲ್ಲಿ ನಮ್ ಹಿಂದೆ ಹೇಳಿದ್ದಾರೆ ಅಂತ ಹೇಳಿ ನಾವು ಅದಕ್ಕೆ ಜೋತು ಬಿಡುವಂತ ಅವಶ್ಯಕತೆ ಇಲ್ಲ. ಇವತ್ತಿನ ಸಂದರ್ಭಕ್ಕೆ ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆಗ್ಬೇಕು. ಕಾಲ ಏನನ್ನು ಬಯಸ್ತದೆ ಅದನ್ನ ನಾವು ಕೊಡಬೇಕು. ಆ ದೃಷ್ಟಿಯಿಂದ ನಮ್ಮಲ್ಲಿರುವಂತ ಸಿದ್ಧಾಂತಗಳು, ವಿಮರ್ಶಾ ಪ್ರಸ್ಥಾನಗಳಿರ್ಬೋದು, ಮತ್ತೊಂದೇನಲ್ಲ, ಆ ಎಲ್ಲವನ್ನ ಪುನರವಲೋಕನ ಮಾಡಿ ಹೊಸ ಸಿದ್ಧಾಂತವನ್ನ, ಇವತ್ತು ಹೊಸ ತಾತ್ವಿಕ ನೆಲೆಗಟ್ಟಿನ ಬಗ್ಗೆ ಕೂಡ ಚರ್ಚೆ ಆಯಿತು. ಆ ಹೊಸ ತಾತ್ವಿಕ ನೆಲೆಗಟ್ಟನ್ನ ಈ ದೇಶ ಕೊಡುವ ಹಾಗಾಗಬೇಕು. ಈ ದೇಶ ಕೊಡುವ ಆಗಬೇಕಾದ್ರೆ ನೀವೆಲ್ಲ ಈ ದೃಷ್ಟಿಯಿಂದ ಸಿದ್ಧರಾಗಬೇಕು. ನಿಮ್ಗೆ ಇವರೆಗೆ ಏನ್ ಮಾಡ್ತಾ ಇದ್ದೀರಿ ಅದರಿಂದ ಹೊಸದಾಗಿ ಏನ್ ಮಾಡ್ಬೋದು, ನಾವು ವಿಶ್ವಕ್ಕೆ ಏನ್ ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ಮನುದೇವ್ ಅವರು ಒಂದು ಮಾತನ್ನು ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಇವತ್ತು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಏನೇನಾಗ್ತಿದೆ ಅಂತ ಹೇಳಿದ್ರು. ತುಂಬಾ ದುರಂತದ ವಿಷಯ ಅಂದ್ರೆ, ಕಾಲ ಬೆಳೆದ ಹಾಗೆ ನಮ್ಮ ಬೌದ್ಧಿಕ ಶಕ್ತಿ, ಚಿಂತನಾ ಶಕ್ತಿ, ನಮ್ಮಲ್ಲಿ ಮಾನವೀಯತೆ ಇತ್ಯಾದಿಗಳು ಬೆಳ್ಕೊಂಡು ಹೋಗ್ಬೇಕಾಗಿತ್ತು. ದೌರ್ಬಲ್ಯವಶಾತ್ ಅಥವಾ ವಿಷಾದ ಪೂರ್ಣ ಮಾತುಗಳು ಅಂದ್ರೆ, ನಮ್ಮಲ್ಲಿ ಇವತ್ತು ಒಂದು ಲೆಫ್ಟ್ ಇರಬೇಕು ಅಥವಾ ರೈಟ್ ಇರಬೇಕು, ಈ ಮಧ್ಯೆ ಏನು ಇರೋದಕ್ಕೆ ಸಾಧ್ಯ ಇರುವಂತ ಒಂದು ವಿತಂಡವಾದ ಶುರುವಾಗಿದೆ. ಯಾವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಇವನು ಲೆಫ್ಟ್ ಅಥವಾ ಇವನು ರೈಟ್, ಬ್ಲ್ಯಾಕ್ ಮತ್ತು ವೈಟ್ ನಡುವೆ ಬೇರೆ ಕಲರ್ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಸಿದ್ಧಾಂತವನ್ನು, ಒಂದು ಹೊಸ ನೆರೇಟಿವ್ಸ್ ಅನ್ನ ನಮ್ಮ ಬೌದ್ಧಿಕ ವಲಯ ಸೃಷ್ಟಿ ಮಾಡ್ತಾ ಇದೆಯಲ್ಲ, ಅದನ್ನು ನಿರಾಕರಿಸಿ ಇಲ್ಲಿ ಬಹುತ್ವ ಇದೆ, ಆ ಅಭಿಪ್ರಾಯಕ್ಕೂ ಮನ್ನಣೆ ಇದೆ, ಈ ಅಭಿಪ್ರಾಯಕ್ಕೂ ಮನ್ನಣೆ ಇದೆ ಅನ್ನುವಂತ ಮಾತನ್ನ ನಾವು ಸ್ಪಷ್ಟಪಡಿಸುವ ದಿಸೆಯಲ್ಲಿ ನಮ್ಮ ಮುಂದಿನ ನೆರೇಟಿವ್ಸ್ಗಳು ಸೃಷ್ಟಿ ಆಗಲಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಮಾತನ್ನು ಹೇಳ್ತಾ ಮಲ್ಲೇಪುರಂ ಅವರು ಮಾತನಾಡೋದು ಇರೋದ್ರಿಂದ ನಾನು ತುಂಬಾ ಸಂಕ್ಷಿಪ್ತವಾಗಿ ಸುಮಾರು ಒಂದು ಅರ್ಧ ಗಂಟೆ ಹೇಳ್ಬೋದನ್ನ ಒಂದು 5-10 ನಿಮಿಷ ಹೇಳಿದ್ದೀನಿ. ನಮಸ್ಕಾರ. ಈಗ ಸಮಾರಂಭ ನೋಡಿ, ಪ್ರೊಫೆಸರ್ ಮಲ್ಲೇಪುರ ವೆಂಕಟೇಶ್ವರ ಅವರು. ಎರಡು ಸಮಸ್ಯೆಯ ಗಣನಿಗೆ ಕೃತಜ್ಞತೆಗಳಾದ್ಯಂತ ವೇದಿಕೆ ಮುಂದೆ ನೋಡಿದ ಸ್ನೇಹಿತರೆ, ಎಲ್ಲ ಶುಭಾರ್ಥಿಗಳ ನನ್ನ ಮಾಸ ಗುರುಗಳಾದಂಥ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ಅವರು, ನಿಮ್ಗೆ ಅನೇಕರು ಗೊತ್ತಿದ್ದಾರೆ ಗೊತ್ತಿಲ್ಲ, ಅವರು ಸಂಗೀತ, ಕಲೆ, ಶಿಲ್ಪ, ಸಾಹಿತ್ಯ, ವೇದಾಂತ, ತಂತ್ರ, ಮಂತ್ರ, ವಿಜ್ಞಾನ, ಮನೋವಿಜ್ಞಾನ, ಭೌತವಿಜ್ಞಾನ, ಪ್ರಾಚೀನ ವಿಜ್ಞಾನ, ಅರ್ವಾಸಿ ಎಂಬಂಥ ಅನೇಕ ಶಾಖೆಗಳಲ್ಲಿ ಅಷ್ಟು ಮಾತ್ರ ಅಲ್ಲ, ಅವರು ಬೌದ್ಧ, ಜೈನ, ಚಾರುವಾಕ, ಹೀಗೆ ಅನೇಕ ದರ್ಶನ ಕ್ಷೇತ್ರಗಳಲ್ಲಿ ಸುವಿಖ್ಯಾತರಾದರು. ಆಯುರ್ವೇದದಲ್ಲಿ ಅನೇಕ ಸಂಸ್ಕೃತಿಗಳು ತಗೊಂಡು ಸಾಹಿತ್ಯದಲ್ಲಿ ಅನೇಕ ಕೃತಿಗಳು. ನಿನ್ನೆ ಅದರ ಪ್ರಸ್ತಾಪವನ್ನು ನನ್ನ ಕೇಳಿರೋದು ಜಿ ಮಹೇಶ್ ಕುಮಾರ್. ಒಮ್ಮೆ ಅವ್ರ ಜೊತೆ ನಾನು ಮಾತಾಡ್ತಿರುವಾಗ, ಇದನ್ನು ಮತ್ತೊಂದು ಪ್ರಸಂಗ, ಇದೊಂದು ಅಗತ್ಯ ಇದೇನೋ ಕಾರಣದಿಂದ ಮಾತಾಡಿ ಹೇಳ್ತೇನೆ. ಅವ್ರ ಜೊತೆ ಮಾತಾಡ್ತಿರುವಾಗ ನಾನು ಒಂದು ಮಾತು ಹೇಳಿದೆ, ನೀವು ಉತ್ತರಾದಿ ಮಠಕ್ಕೆ ಸೇರಿದವರು, ಮಾತೃ ಪ್ರಾಣಗಳು, ನಿಮ್ಮ ತಾತ ಉತ್ತರಾದಿ ಮಠದ ಸ್ವಾಮಿಗಳಾಗಿದ್ದರು, ನೀವು ಮಾಧವ ಪರಂಪರೆ ಬೆಳೆದವರು, ಆದರೆ ಆಚಾರ್ಯ ಶಂಕರ ಭಗವತ್ಪಾದರ ಬಗ್ಗೆ ತುಂಬ ಗೌರವದಿಂದ ಅನೇಕ ಪುಸ್ತಕಗಳು ಬಂದಿದೆ, ಅನೇಕರ ಗುರುಗಳ ನೀವು ವ್ಯಾಸಂಗ ಮಾಡಿದ್ದೆ, ಟಿಬೆಟ್ ಅಂದರೆ ಟಿಬೆಟ್ ಭಾಷೆ ಚೆನ್ನಾಗಿ ಗೊತ್ತಿದೆ, ಪಾಲಿ, ಪ್ರಾಕೃತ, ಮಾದರಿ,
ಫ್ರೆಂಚು, ಇಂಗ್ಲಿಷ್ ಹೀಗೆ ಅನೇಕ ಭಾಷೆಗಳಲ್ಲಿ ಸುಮಾರು 14-15 ಭಾಷೆಗಳಲ್ಲಿ ಅವರ ಒಂದು ಪಾಂಡಿತ್ಯ ಅಂತ ಹೇಳಲ್ಲ, ಪಾಂಡಿತ್ಯ ಅನ್ನೋದೊಂದು ಹೊರತೋಗಿಕೆ ಶಬ್ದ ಅಷ್ಟೇ. ಆದರೆ ಅದನ್ನೆಲ್ಲ ಇಟ್ಕೊಂಡು ಒಂದು ಭಜನೆ ಮಾಡ್ಕೊಂಡಿದ್ರೆ ಇದು ಹೇಗೆ ಅಂತ ಅವರು ಮಾತು ಹೇಳಿದ್ರು. ನಾನು ಮೊದಲು ನನ್ನ ಒಳಗಡೆ ನಾಗರಾಜರು ಬಂದ, ಅದಾದಮೇಲೆ ಶಂಕರ ಭಗವತ್ಪಾದರು, ಅಭಿಮುಖ ಬಂದ, ಅನೇಕರು ನನ್ನ ಜೊತೆ ಬಂದರು, ಅವರೆಲ್ಲ ನನ್ನ ಜೊತೆಗೆ ನನ್ನನ್ನು ಬೆಳೆಸಿದ್ದಾರೆ, ಅವರು ಸಂತೋಷವಾಗಿದ್ದಾರೆ. ಅನೇಕ ಕಲೆಗಳು ಅವ್ರ ಜೊತೆಗೆ ಸಮನ್ವಯ ಮಾಡಿಕೊಳ್ಳುವಂಥ ಒಂದು ಪೂರ್ಣ ದೃಷ್ಟಿಕೋನ ನನಗೆ ಇವರಿಂದ ದೊರಕಿದೆ ಅಂತ ಹೇಳಿದರು. ಇದು ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ನಮಗೆ ಯಾವುದೋ ಒಂದು ಕಲೆ ಉತ್ಕೃಷ್ಟವಾದ ಅದೇ ಅಂತಿಮ ಅನ್ನೋದಾಗಲಿ, ಅದು ಶಾಬ್ದಿಕವಾಗಿರ್ಬೋದು, ಅಶಾಬ್ದಿಕವಾಗಿರ್ಬೋದು, ವರ್ಣನಾತ್ಮಕವಾಗಿರ್ಬೋದು, ಅವರ್ಣನಾತ್ಮಕವಾಗಿರ್ಬೋದು, ಇದೇ ಇರ್ಬೋದು, ಎಲ್ಲ ಒಬ್ಬ ಮನುಷ್ಯನ ನನ್ನೊಳಗೆ ಅದೆಲ್ಲವೂ ಸೇರ್ಪಡೆಗೊಂಡು ಒಂದು ಕೊಲಾಜ ಅನೇಕ ರೀತಿಗಳಲ್ಲಿ ಅದನ್ನು ನನ್ನನ್ನು ಬೆಳೆಸುತ್ತೆ ಮತ್ತು ಜೀವನವನ್ನು ನೋಡಿಕೊಳ್ಳಬೇಕಾದ ಒಂದು ಹೊಸ ಕಣ್ಣನ್ನು, ಮೂರನೇ ಕಣ್ಣನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದು ಕಣ್ಣು ಹಾಗೆಲ್ಲದೆ ಹೋದರೆ ನಮಗೆ ಕೇವಲ ನನ್ನ ದಾರಿ ಮಾತ್ರ ದೊಡ್ಡದು ಅಂತ ಹೇಳಿ ಹಾಗೆ ಹೊಟ್ಟಂಥವರು ನಮ್ಮಲ್ಲೆಲ್ಲ ಹಾಗೆ ಹೇಳಿ ಹೆಸರಿದ್ದು ಹೊಟ್ಟವರು. 11ನೇ ಶತಮಾನದ ಅಭಿಮುಖ ಪಾದಾಚಾರ್ಯರು ಒಂದು 1000 ಜನ ಶಿಷ್ಯರನ್ನು ಹೊಂದಿದ್ರು. ಅವರು ಹೀಗೆ 11ನೇ ಶತಮಾನದಲ್ಲಿ ಯಾಕೆ ಮಾತಾಡ್ತಿದ್ರು ಅಂದರೆ, ಎಲ್ಲ ಕಲೆಗಳನ್ನು, ಅದು ಸಂಗೀತ ಕಲೆ ಇರ್ಬೋದು, ಶಿಲ್ಪ ಇರ್ಬೋದು, ಮೂರ್ತ ಇರ್ಬೋದು, ಸಾಹಿತ್ಯ ಇರ್ಬೋದು, ಕಲೆ ಶಾಸ್ತ್ರವೂ ಒಂದು ಕಲೆ, ಕಲೆ ಅನ್ನುವ ಜಗತ್ತಿದೆಯಲ್ಲ, ಈ ಜಗತ್ತನ್ನು ಕೇವಲ ಒಂದು ರೇಖೆ ಅಲ್ಲ, ಹಲವು ರೇಖೆಗಳ ಎಲ್ಲವನ್ನು ಸೇರಿಸಿಕೊಂಡು 10,000, 100,000, 1,000,000 ರೇಖೆಗಳನ್ನು ಮಾಡಿಕೊಂಡು ಈ ಜೀವನವನ್ನು, ಈ ಲೋಕವನ್ನು ನೋಡಬೇಕಾಗುವ ಒಂದು ದರ್ಶನವನ್ನು ರೂಪಿಸಿಕೊಳ್ತಾ ಇದ್ದದ್ದನ್ನು ನಾವು ಹಿಂದಿನಿಂದ ಒಂದು ಪರಂಪರೆ ಇದೆ. ಆದರೆ ಆ ಪರಂಪರೆಗಳಲ್ಲಿ ಅನೇಕ ಬೇರೆ ಬೇರೆ ಖಾತೆಗಳಿಂದಾಗಿ ಅದು ಆಗಿಗೆ ಅಲ್ಲಲ್ಲಲ್ಲಿ ಅದು ಬೆಳೆದು ಹೋಗಿ ನಾವು 21ನೇ ಶತಮಾನದಲ್ಲಿ ಅನೇಕ ಇದು ಇದೇ ಸರಿ ಎನ್ನುವ ದಿಕ್ಕಿನಲ್ಲಿ ನೋಡಿದ್ದೀನಿ. ನಾನು ಒಂದು ಕಾಲದಲ್ಲಿ ಮಾರ್ಕ್ಸ್ವಾದರೆ ತುಂಬ ಶ್ರೇಷ್ಠವಾದ ಅಂತಿದ್ದೆ, ಇನ್ನೊಂದು ಕಾಲದಲ್ಲಿ ಸಮಾಜವಾದವೇ ಶ್ರೇಷ್ಠ ಅಂತಿದ್ದೆ, ಅದಕ್ಕಿಂತ ಪೂರ್ವದಲ್ಲಿ ದಲಿತ ಬಣ್ಣ, ಹೀಗೆ ಅನೇಕ ದಾರಿಗಳಲ್ಲಿ ನಡೆದು ನನಗೆ ಸುಸ್ತಾಗಿ ಹೋಗಿ ಇದರಿಂದ ನಾನೇನು ಕಲಿತೆ, ನಾನೇನು ಬಂತು, ಸುಮ್ಮನೆ ಹೆಣಗುದ್ದು ಮೈನಿಸ್ಕೊಳ್ಳೋದು ಅಂತ ಒಂದು ಮಾತು ಹೇಳ್ತಾರೆ ನಮ್ಮ ಹಳ್ಳಿ ಕಡೆ. ಇದು ಮಾಡಿದ್ದರಿಂದ ನಾನು ಪಡೆದಿದ್ದೇನು ಅಲ್ಲ. ಹಾಗಾಗಿ ನಾವು ಹೇಗಿರಬೇಕು ಅಂದರೆ ಒಂದು ತೆರೆದ ಪಠ್ಯ, ಒಂದು ತೆರೆದ ಲೋಕ, ಲೋಕದಲ್ಲಿ ಒಂದು ಹೂವು ಮುಚ್ಚಿಟ್ಕೊಳ್ಳಲ್ಲ, ಗಾಳಿ ಬೀಸೋದನ್ನು ತಪ್ಪಿಸ್ಕೊಳ್ಳಲ್ಲ, ಇಡೀ ಪಂಚಭೂತದ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಇದೆ ಇದರೊಳಗೆ, ಬಣ್ಣಗಳಲ್ಲಿ ತನ್ನದೇ ಆದ ಲೋಕ ಇದೆ, ಹೀಗೆ ಒಂದು ವಿಸ್ತಾರವಾದದ್ದು ಈ ಲೋಕ. ಇಂಥ ಲೋಕವನ್ನು ಅದಕ್ಕಾಗಿ ಇದನ್ನು ವಿಮರ್ಶೆ ಕಮಟ ಅಂತ ಕೇಳ್ತಿರು. ಇಲ್ಲಿ ಅನೇಕ ಬಗೆಯ ವಿಮರ್ಶೆಗಳನ್ನು, ವಿಮರ್ಶೆ ಅಂದರೆ ಭಾಷೆ ಅಂದರೆ ತಿಕ್ಕೋದು ಅಂತ, ತಿಕ್ಕಿ 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 ಅದನ್ನು ಹೊಳಪು ಮಾಡಿಕೊಳ್ಳೋದು, ನಮ್ಮ ಜಡ್ಡುಗಟ್ಟಿರುವ ನಮ್ಮ ಬುದ್ಧಿಯ ಕೊಳೆಯನ್ನ ತೊಳ್ಕೊಳ್ಳೋದು, ಕಿವಿಗೆ ಅನೇಕ ಬಂದಿರುತ್ತೆ ಅದರಲ್ಲಿ ಯಾವುದು ಬೇಕು ಯಾವುದು ಬೇಡವಾದ ಅದೆಲ್ಲ ತುಂಬಿಕೊಂಡಿರ್ತೀವಿ, ಆ ಎಲ್ಲ ಕಸಗಳು ಬಿಟ್ಟು ಈ ಲೋಕವನ್ನು ಕಟ್ಟೋದಕ್ಕೆ, ನಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ, ನಮ್ಮ ಕಣ್ಣನ್ನು ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ, ಬದುಕನ್ನು ಸಮೃದ್ಧಿ ಮಾಡ್ಕೊಳ್ಳೋದಕ್ಕೆ, ಲೋಕಕ್ಕೆ ಬೇಕಾದ ಲೋಕದ ಸೌಂದರ್ಯವನ್ನು ನಮ್ಮ ಸೌಂದರ್ಯ ಜೊತೆಗೆ ಸಕೀರಗೊಳಿಸ್ಕೊಳ್ಳೋದಕ್ಕೆ ಬೇಕಾಗುವ ಒಂದು ತಂತ್ರವನ್ನು ಈ ಕಮಟ ನಿಮ್ಗೆ ಕೊಟ್ಟಿದೆ. ಕಳೆದ 3 ದಿನಗಳು ಕಾಲ, ಇವತ್ತು ನಿನ್ನೆ ಆಚೆಯಲ್ಲಿ ಕಳೆದ 3 ದಿನ ನೋಡಿದ್ದೀನಿ ಅದನ್ನು, ಗೆಳೆಯರಾದ ಬಸವರಾಜ ಕಲ್ಬುಡಿ ಈ ಥರದ ಅನೇಕಗಳನ್ನು ನೋಡ್ಕೊಂಡು ಬಂದರು, ಒಳ್ಳೆಯ ಒಂದು ಕಮಟದ ನಿರ್ದೇಶಕರ ಕೆಲಸ ಮಾಡಿದ್ದಾರೆ, ಅವ್ರ ಜೊತೆ ಅವರ ಗೆಳೆಯರೆಲ್ಲ ಇದ್ದಾರೆ. ಇದಕ್ಕೆ ಬೇಕಾಗುವ ಒಂದು ಸ್ವಾಸ್ಥ್ಯವನ್ನು ನಮ್ಮ ಕಿವಿ ವಸಂತ ಕುಮಾರ್ ಒದಗಿಸ್ಕೊಟ್ಟಿದ್ದಾರೆ. ನೀವು ಒಂದನ್ನು ಮಾತ್ರ ಹೇಳ್ತೀನಿ, ಕಲೆ, ಸಂಗೀತ, ಚಿತ್ರ, ಶಿಲ್ಪ, ಸಾಹಿತ್ಯ, ವೇದಾಂತ, ದರ್ಶನಗಳು ಏನೇನಿದೆ ಎಲ್ಲವನ್ನು ತಗೊಳ್ಳಿ. ಇದು ನನ್ನ ಗುರುಗಳಾದಂತೆ ಎಸ್ ಕೆ ರಾಮಚಂದ್ರ ಕೊಟ್ಟಿದ್ದ, ಏನೇನು ತಗೊಳ್ತೀವಿ ಎಲ್ಲ ತಗೋ, ತಗೊಂಡದನ್ನಲ್ಲಿ ಯಾವುದೋ ನಿನಗೆ ವಚನ ಮಾಡಿ ರಕ್ತ, ಮಾಂಸ, ಪಿಷ್ಟ ಇತ್ಯಾದಿಗಳೆಲ್ಲ ಆಚೆ ಹೋಗೋದು ಹೋಗ್ತದೆ, ರಕ್ತಗತವಾಗಿ ನಿನಗೆ ಕಣ್ಣಿನಲ್ಲಿ ಒಂದು ಹೊಸ ಬೆಳಕು ಬರೋದಕ್ಕೆ ಬರುತ್ತೆ.
ಹೊಸ ಬೆಳಕು ಬರೋದಕ್ಕೆ ಯಾವ್ಯಾವ್ದು ಕಾರಣ ಆಗಿರುತ್ತೆ ಹೇಳಲಿಲ್ಲ. ಯಾವ ಪಠ್ಯವೇ ಕಾರಣ ಆಗಿರುತ್ತೆ, ಯಾವ ವಾದವೇ ಕಾರಣವಾಗಿರುತ್ತೆ ಅಂತ ಹೇಳಲಿಲ್ಲ. ಆದರೆ ಎಲ್ಲವನ್ನೂ ತಗೊಂಡು ಲೋಕಕ್ಕೆ ಬೇಕಾಗುವ ಒಂದು ಬೆಳಕನ್ನು ಯಾವ್ದನ್ನ ಶಿಷ್ಯರು ಭಾರತ ಹೊರಗಡೆ ಹೊರಗಿನ ಜನಕ್ಕೆ ಹೊರಗಿನ ವಿಶ್ವಕ್ಕೆ ಒಂದು ಬೆಳಕನ್ನು ಕೊಡುವ ಸಾಮರ್ಥ್ಯ ಭಾರತಕ್ಕಿದೆ ಅಂದ್ರಲ್ಲ, ಈ ವಿಷಯದಲ್ಲಿ ನನಗೆ ಅತ್ಯಂತ ಅಚಲವಾದ ಶ್ರದ್ಧೆ ಇದೆ. ನಾನು ಪಾರಂಪರಿಕವಾಗಿ ಉಪನಿಷತ್ ವ್ಯಾಸಂಗಗಳನ್ನು ಮಾಡಿಕೊಂಡು ಪಾರಂಪರಿಕವಾಗಿ ಒಳ್ಳೆ ಗುರುಗಳು ಬಳಿ ಸಂಗೀತವನ್ನು ಅಭ್ಯಾಸ ಮಾಡಿಕೊಂಡು ನಾನೊಬ್ಬ ಸಂಗೀತಕಾರನಾಗಿ ಹೊರಡಬೇಕು ಅಂತ ಹೊರಟೋಣ ಆಗಲಿಲ್ಲ. ಅಂದರೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ತಿಳುವಳಿಕೆ ಪಡೀತಾ ಹೋಗಿ ನೀವೆಷ್ಟಿಷ್ಟು ಪಡಿತೀರೋ ಅಷ್ಟಿಷ್ಟು ಮಟ್ಟಿಗೆ ನಿಮ್ಮಲ್ಲಿ ಒಂದು ಊರ್ಧ್ವಮುಖವಾದಂಥ ಒಂದು ಸ್ಥಿತಿ ಬರಬೇಕು. ಅಭಿವೃದ್ಧಿ ಪಾದರೆ ಅದಕ್ಕಾಗಿ ಹೇಳಿದ್ದು ಊರ್ಧ್ವದ ಮಾರ್ಪು ಯದರ್ಥ ತತ್ವ ಧೀಹಿ ಪಶ್ಯತಿ ಶಾಂತ ಮವೇರಿಯಂತೆ ಫಲಂ ತದಾಧೀಹಿ ಪರಿಕಲ್ಪಿತಾನ ವಿವೇಕ ಸೋಪಾನ ಪರಂಪರಾಣ. ವಿವೇಕವಾದ ಸೋಪಾನಗಳನ್ನು ಹತ್ತಿ ಮೇಲೆ ಹೋಗ್ಬೇಕು ಅಂದರೆ ಅದರ ಫಲವನ್ನು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಾವು ಮೇಲಕ್ಕೆ ಏರ್ತಾ ಹೋಗ್ಬೇಕು. ನಾವೆಷ್ಟು ಮೇಲಕ್ಕೆ ಏರ್ತೀವೋ ಅಷ್ಟೆಷ್ಟು ಹಗುರಗಳಾಗ್ತೀವಿ. ಅದಕ್ಕೆ ನಿಂತರ ಸ್ವಾರ್ಗ ಕುಳಿತರೆ ನರಕ ಅಂತ ಬೇಂದ್ರಬೇಡಿ. ನೀವು ಕುಲ್ಕೊಳ್ಬೇಡಿ, ನಡೀರಿ, ಎದ್ದಿರಲಿ, ಕಣ್ಣು ತುಂಬ ಆಕಾಶ ತುಂಬಿಕೊಳ್ಳಿ, ಕಣ್ಣು ತುಂಬ ಪ್ರಕೃತಿಯನ್ನು ತುಂಬಿಕೊಳ್ಳಿ, ಕಣ್ಣು ತುಂಬ ಲೋಕದ ಸಾಹಿತ್ಯವನ್ನು ತುಂಬಿಕೊಳ್ಳಿ. ಯಾವುದು ಪ್ರಪಂಚದಲ್ಲಿರುವ ಅತ್ಯಂತ ಕ್ಲಾಸಿಕಲ್ ಟೆಕ್ಸ್ಟ್ಗಳಿದೆಯೋ ಅದರ ಜೊತೆಗೆ ಅನುಸಂಧಾನ ಮಾಡಿ ಸಣ್ಣ ಪುಟ್ಟಗಳಲ್ಲಿ ಬದುಕಿ ನೀವು ನಿಮ್ಮ ಬದುಕನ್ನು ಬಾಳ್ಬೇಕ. ಇರೋದೆಷ್ಟು 60-70 ವರ್ಷದ ಕಾಲ ನಮ್ಮ ಆಯುರ್ಮಾನ. ನನ್ನ ಆಯುರ್ಮಾನದಲ್ಲಿ ಒಂದೊಂದು ದಿನವೂ ಕೂಡ ನನ್ನ ಇದು ನನ್ನ ಆಯುರ್ಮಾನದ ದಿವ್ಯವಾದ ಕ್ಷಣ ಅಂತ ಯಾವಾಗ ತಿಳ್ಕೊಳ್ತೀವಿ ನಾವು. ಆಗ ಮಾತ್ರ ನಾನು ಅಂಬೇಡ್ಕರ್ ಆಗೋಕ್ಕಾಗಲ್ಲ, ನಾನು ಗಾಂಧೀಜಿ ಆಗೋಕ್ಕಾಗಲ್ಲ, ನಾನು ಶಂಕರ ಆಗೋಕ್ಕಾಗಲ್ಲ, ನಾನು ಅಭಿವೃದ್ಧಿಪಾದ್ರ ಆಗಲ್ಲ, ನಾನು ಅರಮನಕ್ಕಾಗಲ್ಲ, ಆದರೆ ನಾನು ನಾನೇ ಆಗಬೇಕು. ನಮಸ್ಕಾರ. ಎರಡನೇದಾಗಿ ಜಾವೇದ್ ಜಾವೇದ್ ಸರ್ ಮೂರನೆಯವರಾಗಿ ಗೋಪಾಲ್ ಹಾಗೆ ಭಾವಿಸಿಕೊಂಡು ಒದ್ದಾಡುತ್ತಿರುವವರು ಬಾವಿಗೆ ಬಿದ್ದಿದ್ದಾರೆ.
ಹಾಗಾಗಿ ಇಬ್ಬರನ್ನು ಮೇಲೆ ಕೆತ್ತಬೇಕಾದಂತ ಅಗತ್ಯ ಇವತ್ತಿನ ಸಂದರ್ಭದಲ್ಲಿದೆ. ಪಂಪ ಯಾರನ್ನ ವಿಪ್ರಾಂತ ಕೇಳಿ ನೀವು ಅಡಿಪಾಳದಲ್ಲಿ ಓದಿದ್ರೆ ಅವನು ದಾನ ಮಾಡಬೇಕಾಗಿರುತ್ತೆ, ಯೋಗ್ಯ ಇರಬೇಕಾಗಿರುತ್ತೆ ಅಂತ ಹೇಳುತ್ತೆ. ಆಗ ಡಂಗುರ ಸಾರಿಸ್ತಾನೆ, ಅರಮನೆಯ ಎಲ್ಲ ಭಾಗಗಳ ಮುಂದೆ ಹೂವು ಹಣ್ಣು ಕಾಳು ಇತ್ಯಾದಿ ಎಲ್ಲ ಹರಡಿಸಿರ್ತಾನೆ. ಪರೀಕ್ಷೆ ಅದೊಂದು, ಅದು ವಿಮರ್ಶೆಯೇ, ಅದೊಂಥರ ವಿಮರ್ಶೆ. ಹಾಗೆ ಆರಿಸಿದಾಗ ಎಲ್ಲರೂ ದಾನ ತೊಗೊಳಕ್ಕೆ ಅದನ್ನು ತುಳ್ಕೊಂಡು ತುಳ್ಕೊಂಡು ಬರ್ತಾರೆ, ಬಂದು ತಗೊಳ್ತಾರೆ. ಒಂದಿಷ್ಟು ಜನ ಹೊರಗಡೆ ನಿಂತಿರ್ತಾರೆ, ಬರಲ್ಲ ಬಾಗಿಲಿಂದ ಒಳಗಡೆ ಬರಲ್ಲ. ಅವ್ರನ್ನ ಬೇರೆ ಬಾಗಿಲಿಂದ ಕರೆಸ್ತಾರೆ, ಕರೆಸಿ ನೀವು ಯಾಕೆ ಬರಲಿಲ್ಲ ಅಂತ ಕೇಳ. ಆಗ ಅವ್ರು ಹೇಳ್ತಾರೆ, ನಾವು ಜೈನ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ವಿ, ನಮ್ಮ ಜೈನ ಗುರುಗಳು ಅಲ್ಲಿ ಹೇಳಿದ್ರು ಹೂವಿನಲ್ಲಿ ಹಣ್ಣಿನಲ್ಲಿ ಕಾಯಿನಲ್ಲಿ ಮೊಳಕೆಯಲ್ಲೂ ಜೀವ ಇದೆ, ಅವುಗಳ ಮೇಲೆ ತಿಳ್ಕೊಂಡು ಬಂದರೆ ಅವುಗಳಿಗೆ ಹಿಂಸೆಯಾಗುತ್ತೆ, ಆದ್ದರಿಂದ ನಾವು ಅದ್ರ ಮೇಲೆ ಬರಲಿಲ್ಲ. ನೀವು ಯಾರಾದರೂ ಅಡಿಪೂರ್ಣ ಓದಿದರೆ ಪಂಪನಾದರೆ ಬರುತ್ತಾರೆ, ಪ್ರಸಂಗ ಎಲ್ಲ ಬರುತ್ತೆ, ಅದು ವಿವರವಾಗಿ ಅದನ್ನು ನೋಡ್ಕೊಳ್ಳಿ. ಆಮೇಲೆ ಅವ್ರಿಗೆ ದಾನ ಎಲ್ಲ ಕೊಡ್ತಾರೆ, ಕೊಟ್ಟಾದ ಮೇಲೆ ಅವರಿಗೆ ವಿಪ್ರಸಂತತಿ ಅಂತ ಹೆಸರು ಕೊಟ್ಟು ಅಲ್ಲಿ ಅವರಿಗೆ ಅಧ್ಯಯನ ಬೋಧನೆ ಇತ್ಯಾದಿ ಕೆಲಸಗಳನ್ನು ವಹಿಸ್ತಾರೆ. ಟೀಚಿಂಗ್ ಮೆಥಡಾಲಜಿ ಅಂತ ನಾವು ಇವತ್ತೇನು ಮಾತಾಡ್ತಾ ಇದ್ವಿ, ಪಂಪ ಆ ಕಾಲದೊಳಗೆ ಒಂದು ಶಬ್ದ ಬಳಸ್ತಾರೆ. ಭಾವಿಸಿ ಓದುವ, ಭಾವಿಸಿ ಕೇಳುವ, ಭಾವಿಸಿ ಆರಾಧಿಸುವ, ಭಾವಿಸಿ ಪೂಜಿಸುವ ಅನ್ನುವಂಥ ಐದು ಶಬ್ದಗಳು. ಭಾವಿಸು, ಓದು, ಕೇಳು, ಆರಾಧಿಸು, ಪೂಜಿಸು ಅನ್ನುವಂಥ ಐದು ಶಬ್ದಗಳನ್ನು ಅಲ್ಲಿ ಒಂದು ಎಜುಕೇಷನ್ ಸಿಸ್ಟಮಿನ ಭಾಗವಾಗಿ ಅಡಿಪುರಾಣದಲ್ಲಿ ಬರುತ್ತೆ. ನಾವಿವತ್ತು ಭಾವಿಸುವುದನ್ನು ಕಳೆದಿದ್ದೇವೆ ಮತ್ತು ಕಳೆದುಕೊಂಡಿದ್ದೇವೆ. ಬುದ್ಧಿಯೇ ಸರ್ವಸ್ವ ಎಂದು ಭಾವಿಸಿದ ಕಾರಣ ನಾವು ಮನುಷ್ಯ ಕೂಡುವ ಬಗ್ಗೆ ಮಾತಾಡ್ತಾ ಮಾತಾಡ್ತಾನೆ ಮನುಷ್ಯರಾಗಿದ್ದೇವೆ ಎಂಬ ಪ್ರಶ್ನೆಯನ್ನು ಕೂಡ ಉಟ್ಕೊಳ್ಳಲು ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಕನ್ನಡ ಪರಂಪರೆಯ ಒಳಗಡೆಯಿಂದ ಈ ರೀತಿಯ ಅರಿವನ್ನು ಪರೀಕ್ಷೆಯನ್ನು ಪರಿಶೋಧನೆಯನ್ನು ಹುಟ್ಟುಕೊಳ್ಬೇಕು ಅನ್ನೋ ಕಾರಣಕ್ಕೆ ಅಕಾಡೆಮಿ ಅನೇಕ ದಶಕಗಳಿಂದ ಕೆಲಸ ಮಾಡ್ತಾ ಬಂದಿದೆ. ಸೊ ಹಾಗಾಗಿ ಈ ಕಮ್ಮಟ ನಮಗೆ ಯಾವುದಕ್ಕೆ ನೋವಾಗಬಾರ್ದು, ನೋವು ಆಗದಲ್ಲಿ ಇರೋದು ಹೇಗೆ ಅನ್ನೋದನ್ನು ಕಲಿಸಿದೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಅಷ್ಟು ಸಿಕ್ಕಿದ್ದೆ ಅದು ಈ ಕಮ್ಮಟದ ನೂರರಷ್ಟು ಯಶಸ್ಸು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನೋಯದಂತೆ ನೋವಾಗದಂತೆ ಬದುಕೋದನ್ನು ಕಲಿಸಿದ್ರೆ ಅದಕ್ಕಿಂತ ದೊಡ್ಡ ವಿದ್ಯೆ ಮತ್ತು ವಿಮರ್ಶೆ ಇಲ್ಲ ಅಂತ ನಾನು ನಂಬಿದೆ. ಹಾಗಾಗಿ ನೀವು ಈ ಪ್ರೀತಿ ಬೆಳಗ್ಗೆ ಹೋಗ್ಬೇಕಾದ್ರೆ ನಂದು ಶೂ ಸ್ವಲ್ಪ ಕಿತ್ತೋಯ್ತು, ಅದು ಕಿತ್ತೋದ್ರೆ ಬಿಟ್ಟಾಗ ಇಬ್ಬರು ಮೂವರು ಅವ್ರ ಚಪ್ಪಲಿ ಬಿಟ್ಟು ಆಕಳಿಸೋರು ಆಕಳಿಸೋರು ಅದನ್ನು ನೋಡಿದಾಗ ಇದು ಇದನ್ನು ಯಾವ ಕಾವ್ಯದಲ್ಲಿ ನಾವು ಬಯಸಕ್ಕಾಗುತ್ತೆ, ಯಾವುದಿದೆ? ಸುಮ್ಮನೆ ದೊಡ್ಡ ದೊಡ್ಡ ಮಾತಾಡ್ಕೊಂಡು ಕೊನೆಗೆ ಪಿ ಎಚ್ ಡಿ ಅವಾರ್ಡ್ ಮಾಡೋಕೆ ಹಂಗೆ ಮಾಡಿ ಹಿಂಗೆ ಮಾಡಿ ಕೊನೆಗೆ ವರದಾರ್ಥ ಬಂದಿರೋದು ನೋಡಿದಾಗ ಯಾವುದನ್ನು ನಾವು ಹೇಳಬೇಕು ಬದುಕಬೇಕು ಅನ್ನೋದು ಪ್ರಶ್ನೆ ಇದೆ. ಹಾಗಾಗಿ ಇದು ಸಾಹಿತ್ಯ ವಿಮರ್ಶಕ ಮಠ, ಕೇವಲ ಸಾಹಿತ್ಯ ವಿಮರ್ಶಕ ಮಠ, ಇದೊಂದು ಜೀವನ ವಿಮರ್ಶಕ ಮಠವೂ ಹೌದು. ಹಾಗಾಗಿನೇ ಸಾಹಿತ್ಯ ಅನ್ನೋದನ್ನು ಜೀವನ ವಿಮರ್ಶೆ ಅಂತ ಕರೆದು, ವಿಮರ್ಶೆ ಅನ್ನೋದನ್ನು ವಿಮರ್ಶೆಯ ವಿಮರ್ಶೆ ಅಂತ ಜೀವನ ವಿಮರ್ಶೆಯ ವಿಮರ್ಶೆ ಹಿಂದೆ ಕರೆದಿದೆ. ಹಾಗಾಗಿ ಈ ಕಮ್ಮಟ ನೋವಿಲ್ಲದಂತೆ ಸಾವಿಲ್ಲದಂತೆ ಬದುಕುವ ಒಂದಿಷ್ಟು ಏನಾದರೂ ಕೊಟ್ಟಿದೆ. ಅದನ್ನೇ ಕಲ್ಬಿಸರವರು ಜೈನ ಧರ್ಮದ ಅನೇಕಾಂತವಾದ ಅನೇಕಾಂತವಾದ ಅಂದರೆ ಕೇವಲ ಒಂದು ಮಗ್ಗಲಲ್ಲಿ ನೋಡೋದಲ್ಲ, ಒಂದು ಪೂರ್ಣ ದೃಷ್ಟಿಯಿಂದ ನೋಡುವುದು. ನಾನು ಬೆಳಿಗ್ಗೆ ಒಂದು ಟ್ರಯಾಂಗಲ್ ಚಿತ್ರ ತೋರಿಸಿದ್ದೆ, ಸಿರಿಯಾದ್ದು ಅಂದ್ರೆ ಬೇರೆ ಬೇರೆ ಇಸ್ರೇಲ್ ಒಂದು ನೀವು ಮತ್ತೆ ಶಸ್ತಲ ಅಂದ್ರಿ, ಲಿಂಗಾಯತ ಅಂದ್ರಿ, ಅದನ್ನೇ ನೀವು ರಮಣ ಮಹರ್ಷಿಗಳಲ್ಲಿ ಅರವಿಂದ ಆಶ್ರಮಕ್ಕೆ ಪುಸ್ತಕ ಖರೀದಿ ಮಾಡಿದ್ರೆ ಅರವಿಂದ ಆಶ್ರಮದ ಪುಸ್ತಕದ ಮೇಲೆ ಅದೇ ಚೆನ್ನಾಗಿರುತ್ತೆ. ಅದು ಪ್ರಕೃತಿ ಮತ್ತು ಪುರುಷ ಸಂಬಂಧದ ಸಂಕೇತ. ಸಾಂಖ್ಯ ದರ್ಶನದ ಪ್ರಕಾರ ಮೇಲ್ಗಡೆಯಿಂದ ಕೆಳಮುಖ ಆಗಿರುವ ಟ್ರಯಾಂಗಲ್ ಇದೆಯಲ್ಲ, ಅದು ಆಕಾಶ ತತ್ವ ಅಂತ ಕರೆದಿದ್ದಾರೆ. ಕೆಳಗಡೆಯಿಂದ ಮೇಲ್ಗಡೆಗಿರುವ ಟ್ರಯಾಂಗಲ್ ಅನ್ನ ಭೂತತ್ವ ಅಂತ ಕರೆದಿದ್ದಾರೆ. ನಡುವೆ ಒಂದು ಡಾಟ್ ಇರ್ತಾರಲ್ಲ, ಅದನ್ನ ಬಿಂದು ಅಂತ ಕರೆದಿದ್ದಾರೆ. ಆಕಾಶ ಮತ್ತು ಭೂಮಿ ಎರಡೂ ಸೇರಿ ಅನಂತ
ಅನ್ನುವುದು ನಾದ ಬಿಂದುವಿನ ಸ್ಟೇಟಸ್ಗೆ ತಲುಪಿದಾಗ, ಇದನ್ನೇ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಅಂತ ಕರೆದ್ರು, ಇದನ್ನೇ ಪತಂಜಲಿ ಚಿತ್ತವೃತ್ತಿ ನಿರೋಧ ಅಂತ ಕರೆದ್ರು, ಇದನ್ನೇ ನಮ್ಮ ಹಳ್ಳಿಯಲ್ಲಿ ಸಮಾಧಾನದಲ್ಲಿರುವ ಮಗನೆ ಎಂದು. ಶಬ್ದಗಳು ಬೇರೆ ಆದರೆ ಪರಿಣಾಮವು ಇದನ್ನೇ ಮಾದರಚನೆಯ ಉಸಿರ ಸಂತೈಸುತ್ತ ಓವುತ್ತ ಅನ್ನೋ ಶಬ್ದವನ್ನ ಮಾದರಚನೆಯ ಗಂಟೆಯಲ್ಲಿ ಬರೀತಾರೆ. ನಮಗೆ ಬುದ್ಧಿ ಸಂತೈಸೋದು ಕಲಿಸ್ಕೊಟ್ಟಿದ್ದಾರೆ, ಶರೀರನ ಸಂತೈಸೋದು ಕಲಿಸ್ಕೊಟ್ಟಿದ್ದಾರೆ, ಮನಸ್ಸನ್ನು ಸಂತೈಸೋದು ಕೊಡಿಸ್ಕೊಟ್ಟಿದ್ದಾರೆ, ಜೀವನ ಸಂತೈಸೋದನ್ನು ಕಲಿಸಿಲ್ಲದೆ ಇರೋದ್ರಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ. ನೆನಪಿರಲಿ, ಭಾರತೀಯ ಪರಂಪರೆ, ಕನ್ನಡ ಪರಂಪರೆ ಉಸಿರನ್ನು ಸಂತೈಸೋದನ್ನು ಕಲಿಸ್ಕೊಟ್ಟಿದೆ. ಬಹುಶಃ ಬೆಳಗ್ಗೆ 6 ಯೋಗದಲ್ಲಿ ನಿಮ್ಮದೆ ಗೆಳೆಯರು ಯಾರು ಹೆಸರೇನು ಸಂತೋಷ್ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರೂ ಕೊಡುವಾಗಿ ಹೃತ್ಪೂರ್ವಕವಾಗಿ ವಂದನೆ ಮತ್ತು ಅಭಿನಂದನೆ ಹೇಳಿದ್ದೀನಿ. ಮುಂದಿನ ಕರ್ನಾಟಕದಲ್ಲಿ ಅವರನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಕರಿತೀನಿ ಅಂತ. ಸೊ ಹೀಗೆ ಇದೆಲ್ಲ ಸುಂದರ ನೆಪದ ಮಾತುಗಳ ಹರಟೆ, ಜಾಸ್ತಿ ಮಾತಾಡಬೇಕಂತ ಆಸೆ, ಅದರಲ್ಲಿ ಒಂದು ಟೈಮ್ ಆಗಿದೆ. ನನಗೆ ಅಕಾಡೆಮಿ ಬಂದಮೇಲೆ ಆಗಿರೋ ಲಾಭ ಏನು ಅಂದರೆ 28 ಮೇಸ್ಟ್ರೆ ಬರೀ ಮಾತಾಡ್ತಿದ್ದೆ, 2 ಕೇಳಿಸ್ಕೊಳ್ಳೋ ಅವಕಾಶ ಅಧ್ಯಕ್ಷ ಆಗ್ಬೇಕು. ಮುಂಚೆ ಎಲ್ಲ ಬೇರೆ ಥರದಲ್ಲಿ ಹೋಗ್ತಾ ಇದ್ದೆ, ಹಾಗಾಗಿ ಕೇಳಿಸಿಕೊಳ್ಳೋದ್ರಿಂದ ಏನು ಪ್ರಯೋಜನ ಅನ್ನೋದು ಕಳೆದ 2 ಆಗಿದೆ. ಹಾಗಾಗಿ ಇನ್ನೂ ಹೆಚ್ಚು ಕೇಳಿಸ್ಕೊಳ್ಳೋ ಥರದ ಅವಕಾಶಗಳನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ಅಕಾಡೆಮಿ ಕಾರ್ಯಕ್ರಮ ಇಲ್ಲಿ ನಡೆಸಬೇಕು ಅಂತ ಕೇಳಿಕೊಂಡಾಗ ಕುವೆಂಪು ಪ್ರತಿಷ್ಠಾನ ಅದು ಕಡಲ ಪ್ರಕಾಶ್ ಅವರು ನನಗೆ ಸೇರ್ತೇವೆ ಅಣ್ಣ. ಹಾಗೆ ಅದೇ ಸಂದರ್ಭದಲ್ಲೂ ಇಲ್ಲಿ ಬಂದಾಗ ಅಣ್ಣನ ಥರದ ಪ್ರೀತಿ ವಾತ್ಸಲ್ಯ ತೋರಿಸಿದ್ದಾರೆ. ಹಾಗೆ ದೇವನ ಮನದೇವರು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಯಾವುದೇ ಸಂದರ್ಭದಲ್ಲಿ ಬಂದಾಗ ಆ ಪ್ರೀತಿಯಿಂದ ಧರ್ಮಕ್ಕೆ ಕರ್ಕೊಂಡಿದ್ದಾರೆ. ನಿಮಗೆ ಬಹುಶಃ ನೋಡಿದ್ರಿ ಮದುವೆ ಮನೆ ಊಟತ್ತಾರೆ, ನಾನು ಹೋದ್ಸರಿ ಹೇಳಿದ್ದೆ ಹಿಂಗೆ ನೀವು ಊಟ ಕೊಟ್ಬಿಟ್ರೆ ನಾವು ಮುಂದಿನ ಕಮಟದಲ್ಲಿ ಏನು ಮಾಡಬೇಕು ಅಂತ. ಅದಕ್ಕೆ ಈಗ ಬಂದಿರೋರು ನನ್ನ ಕರೆಯಲ್ಲ, ಯಾಕೆ ನಾನು ಕಂಪೇರ್ ಮಾಡೋ ಸಂದರ್ಭಗಳು ಬರಲ್ಲ ಅಂತ. ಸೊ ಹೀಗೆ ನಮಗೆ ಈ ಪ್ರೀತಿ ವಾತ್ಸಲ್ಯ ತೋರಿಸಿದಾರಲ್ಲ, ಇದಕ್ಕೆ ಯಾವ ವಿಮರ್ಶೆ ಬರೀತೀವಿ? ಪುಸ್ತಕ ವಿಮರ್ಶೆ ಬರ್ಬೋದು. ಇಲ್ಲಿ ತೋರಿಸಿರೋ ಪ್ರೀತಿಗೆ ಯಾವ ವಿಮರ್ಶೆ ಬರೀತೀವಿ? ಅದು ನಾನೊಬ್ಬರು ಬಹುಶಃ ಅಶಾಬ್ದಿಕ. ಹಾಗಾಗಿ ಆ ಥರದ ಒಂದು ಭಾವಲೋಕವನ್ನು ಜೀವಲೋಕವನ್ನು ಈ ಕಮಟ ವಿಸ್ತರಿಸಿದೆ ಅಂತ ನಾನು ಭಾವಿಸ್ತೀನಿ. ಪರಿಸರ ಕೊಡೋ ಕಾರಣ ಆಗಿದೆ. ಹಾಗಾಗಿ ರಾಷ್ಟ್ರಗಳು ಕುವೆಂಪು ಪ್ರತಿಷ್ಠಾನದ ಇದರ ಗೌರವ ಅಧ್ಯಕ್ಷರಾದಂತಹ ಪಡಗಳಲ್ಲಿ ಇದರ ಸಹಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಅಣ್ಣ ಪ್ರಕಾಶ್ ಕೆಡದಾಳರು, ಇದರ ಖಜಾಂಚಿಗಳಾಗಿರ್ತಕ್ಕಂತಹ ದೇವ ಗುಣದೇವರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ, ಇಲ್ಲಿ ನಮಗೆ ನೆರವಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಸ್ನೇಹಿತರಿಗೆ ಬಂಧುಗಳಿಗೆ, ಆಹಾರದ ವ್ಯವಸ್ಥೆಯನ್ನು ಮಾಡಿದವರಿಗೆ ವಂದಿಸ್ತೇನೆ. ಇದ್ರ ಜೊತೆಗೆ ನಾವು 3 ಜನಕ್ಕೆ ಇಲ್ಲಿ ನೆನಪು ಕನೆಕ್ಟ್ ಕೊಟ್ಟು ನೋಡಿದ್ವಿ, ಹರೀಶ್ ಕುಮಾರ್ ಅಕಾಡೆಮಿಯ ಭೀಷ್ಮಾಚಾರ್ಯರು, 25 ಅಕಾಡೆಮಿಯಲ್ಲಿ ಕರ್ನಾಟಕದ ಎಲ್ಲ ಸಾಹಿತಿಗಳು ಮತ್ತು ಎಲ್ಲ ಒಳವರಗುಗಳು ಅವ್ರು ಬರ್ತಿದ್ದೆ. ಆಮೇಲೆ ಅವ್ರ ವಿಶೇಷ ಏನಂದ್ರೆ ಏನು ಮಾತಾಡಲ್ಲ, ಎಲ್ಲ ಮೌನವಾಗಿರ್ತಾರೆ, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಸೊ ಹಾಗಾಗಿ ಆ ಥರದ ಅಕಾಡೆಮಿಯಿಂದ ಏನು ಪಡೀಬಹುದು ಅನ್ನೋದಕ್ಕೆ ಅವರ ವ್ಯಕ್ತಿತ್ವ ಅದು. ಹಾಗೆ ಜಾವೇದ್ ನಿಮಗೆ ನೋಡಿದ್ರಿ, ನಿಮ್ಮ ಎಲ್ಲ ಕೆಎಡಿಯವರು ನಾವೆ ಎಲ್ಲ ನಮ್ಗೆ ಇದುವರೆಗೂ ಏನಂದ್ರೆ ಒಂದು ಕಾರ್ಯಕ್ರಮ ಅಂದ್ರೆ ಇನ್ನೊಂದು ಕಾರ್ಯಕ್ರಮ ಕೈಗೆ ಇರಲ್ಲ, ಅಷ್ಟು ನಡುವೆ ಬಿಲ್ ಮಾಡಬೇಕು. ಸೊ ಬಿಲ್ಲು ಬೆಲ್ಲಿಗೆ ಸೀಮಿತ ಆದವರ ಬಿಲ್ಲು 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 ಬಾಣ ಹೀಗೆ ಅದ್ರ ನಡುವೆ ಕೆಲಸ ಮಾಡ್ತಾ ಇದ್ದಾರೆ. ಗೋಪಾಲ್ ನೀವು ನೋಡಿದ್ದೀರಿ, ಗೋಪಾಲ್ ಕೂಡ ಬಹಳ ಮೌನವಾಗಿ ಕೆಲಸ ಮಾಡುವಂಥ ನಮ್ಮ ಬಂದರು. ಹಾಗೇನೆ ನಮ್ಮ ಅಕಾಡೆಮಿಯೊಳಗೆ ನಾವು ಇಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಕ್ರಿಯೇಟ್ ಮಾಡೋರು ಸುಚಿತ್ರ ಅಂತ ಒಬ್ಬಿದ್ದಾರೆ, ಹರೀಶ್ ಅಂತ ಇನ್ನೊಬ್ಬಿದ್ದಾರೆ, ಇವರೆಲ್ಲರೂ ಕೆಲಸ ಮಾಡ್ತಾರೆ. ನಾಳೆ 28, 29, 30 ಕಲಾಗ್ರಾಮದಲ್ಲಿ ಕನ್ನಡದಲ್ಲಿ ನಲಿ ಮತ್ತು ಕನ್ನಡದಲ್ಲಿ ಕಲಿ 3 ದಿನದ ಕಾಲ ಬೆಂಗಳೂರಿನ ಇಂಗ್ಲಿಷ್ ಮಾಧ್ಯಮದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ನಾವು ಕಾರ್ಯಕ್ರಮವನ್ನು ಈಗಾಗಲೇ ಆವರಣ ಪತ್ರಿಕೆ ಬಂದಿದೆ, ಬಹುಶಃ ಇವತ್ತು ನಿಮ್ಮ ವಾಟ್ಸಪ್ಪಲ್ಲೆಲ್ಲ ಹಾಕಿರ್ತಾರೆ. ಗುರುಪ್ರಸಾದ್ ಅಂತೇಳಿ ಶಿಕಾರಿ ಶಿವಮೊಗ್ಗದವರು, ಕಲ್ಪನಾ ಅಂತೇಳಿ ಮತ್ತು ಸರ್ ಜೋಗಿಲಾ ಸಿದ್ದರಾಜು ಅನ್ನುವಂಥವರು ಜನಪದ ಆಟಗಳು, ರಂಗಭೂಮಿ ಆಟಗಳು, ಜನಪದ ಗೀತೆಗಳನ್ನು ಇಂಗ್ಲಿಷ್ ಮಾಧ್ಯಮದ ಬೆಂಗಳೂರಿನ ಮಕ್ಕಳಿಗೆ ನಾವು ಕಲಿಸ್ತಾ ಇದ್ದೀವಿ. ಪ್ರತಿ ತಿಂಗಳು ಈ ಥರದ ಕಾರ್ಯಕ್ರಮಗಳನ್ನು ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಕಾರಣ ಏನಂದರೆ ಅಲ್ಲಿ ಇಂಗ್ಲಿಷ್ ಕನ್ನಡ ಮಯ ಆಗ್ತಿರೋದ್ರಿಂದ ಕನ್ನಡ ವಾತಾವರಣ
ಮಾತಾಡಬೇಕಾದ್ರೆ ಬರೀ ಬೈತಾ ಕೂತ್ಕೊಳ್ಳೋದ್ರಿಂದ ಕನ್ನಡ ಬರಲ್ಲ. ಒಂದು ಸಣ್ಣ ಪ್ರಯತ್ನ ನಮ್ಮ ನಮ್ಮ ನೆಲೆಯಲ್ಲಿ ನಾವು ಮಾಡ್ತಾ ಹೋಗೋಣ. ಅದೇನು ದೊಡ್ಡ ಫಲ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಪ್ರಯತ್ನ ಮಾಡೋಣ. ಹಾಗೆ ಅಕಾಡೆಮಿ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಅಲ್ಲಿಂದ ಕರೆಯಪ್ಪನವ್ರಿಗೆ, ಸುಚಿತ್ರ ಅವರಿಗೆ, ಹರೀಶ್ ಅವರಿಗೆ ಕೂಡ ವಂದಿಸ್ತೇನೆ. ನಿಮ್ಮ ಸಿದ್ದು ಅವರು ನಮಗೆ ರೆಗ್ಯುಲರ್ ಆಗಿ ಸಿದ್ದು ಇರ್ತಾರೆ, ಸಿದ್ದು ಅವರು ಕೆಲಸ ಮಾಡ್ತಾ ಇದ್ದಾರೆ. ಕಳೆದ ವರ್ಷದ ಕುವೆಂಪು ಪರಿಸರ ಯಾನದ ವಿಡಿಯೋ ಮಾಡಿ ಅದರ ಒಂದು 40 ನಿಮಿಷದ ಇದು ಕೂಡ ನಮ್ಮ ವಾಟ್ಸಪ್ಪಲ್ಲಿ ಇದೆ, ಅದನ್ನು ಗಮನಿಸಿ. ಜೊತೆಗೆ ಈ November 1st to 31st ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ 28-30 ಉಪನ್ಯಾಸಗಳು ಬರ್ತವೆ ನಿಮಗೆ ಅಲ್ಲಿ. ಅದನ್ನು ನಾವು ವಿಶೇಷವಾಗಿ ಮಾಡಲ್ಪಟ್ಟಿರೋದು, ಈಗೇನು ಡಿಗ್ರಿ ಕಾಲೇಜ್ ಕಾಫರ್ ಮಾಡಿದ್ದಾರೆ, ಅದರ ಸಿಲೆಬಸ್ ಬಿಟ್ಟಿದ್ದಾರೆ, ಅದರ ಆಧಾರದ ಮೇಲೆ ಉಪನ್ಯಾಸಗಳನ್ನು ಜೋಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಕನ್ನಡ ಓದಿ ಕೆಲಸ ಇಲ್ಲ ಅಂತೇಳಿ ಕನ್ನಡದ ಬೈಕಂಡು ಓಡಾಡೋದಕ್ಕಿಂತ ಕನ್ನಡದಲ್ಲಿ ಕೆಲಸ ಪಡೆಯೋದಕ್ಕೆ ಬೇಕಾದ ವಾತಾವರಣವನ್ನು ನಾವು ಹಾಗಾಗಿ ಆ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ದುಡ್ಡು ಕಟ್ಟಬೇಕಾಗಿಲ್ಲ, ಸುಮ್ಮನೆ ಒಂದು ಒತ್ತಿರಿ ಸಾಕೋದು ಇದರಲ್ಲಿ ಅದು ಯೂಟ್ಯೂಬ್ಗೆ. ಜೊತೆಗೆ ನಿಮ್ಮ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡಿದ್ದಾರೆ ಅವ್ರಿಗೆ ಹೇಳಿ. ಮೊದಲ ಭಾಗದಲ್ಲಿ ಈ ಭಾರತೀಯ ಕಾವ್ಯಾಂಶೆ ಪಾಶ್ಚಾತ್ಯ ಕಾವ್ಯಾಂಶೆ ಈ ತಿಂಗಳು ಬರುತ್ತೆ, ಡಿಸೆಂಬರ್ ತಿಂಗಳಲ್ಲಿ ಭಾಷಾ ವಿಜ್ಞಾನ ಬರುತ್ತೆ. ಈ 14 ಪುಸ್ತಕಗಳು ಆಡಿಯೋ ರೂಪದಲ್ಲೂ ಇರ್ತವೆ ಮತ್ತು ಬರಹ ರೂಪದಲ್ಲೂ ಬರ್ತವೆ. ಇದರ ಉಪಯೋಗ ಪಡ್ಕೊಳ್ಳಿ ಅಂತೇಳಿ ವಿನಂತಿ ಮಾಡ್ತಾ, ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗಿರುವಂಥ ನಮ್ಮ ಸದಸ್ಯ ಸಂಚಾಲಕರು ಮಾರ್ಷಲ್ ಶರಾಮ್ ಅವರು, ಪಾರ್ವತಿ ಪಿಟಿಗೆ ಅವರು ಮತ್ತು ಎಲ್ಲರನ್ನ ಸರ್ವ ಸದಸ್ಯರು ವಂದಿಸ್ತಾ, ಯಾರಾದರೂ ಹೆಸರು ಬಿಟ್ಟಿದ್ರೆ ಅದನ್ನು ಕ್ಷಮೆ ಕೋರ್ತಾ, ಎಲ್ಲರೂ ನಮ್ಮ ಈ ಕಾರ್ಯಕ್ರಮದ ಯೇಸು ಕೃಷ್ಣ ಶೆಟ್ಟಿಯವರು ನನ್ನನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸ್ಟೂಡೆಂಟ್ ಆರ್ಗನೈಸೇಷನ್ ಮೂವ್ಮೆಂಟಲ್ಲಿ ಬೆಳೆದು ಬಂದವರು, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಕ್ಕಾಗಿ ಹೋರಾಟ ಮಾಡಿದವರು, ಕೊನೆಗೆ 14 ತಿಂಗಳುಗಳ ಕಾಲ ಜೈಲಿಗೆ ಹೋಗಿದ್ದರು, ಜೈಲಿಗೆ ಹೋಗಿದ್ದು ಕಳ್ಳತನ ಮಾಡ್ಯಲ್ಲ ಪ್ರಜಾಪ್ರಭುತ್ವ ಉಳಿಸೋದಕ್ಕಾಗಿ. ಇದು ಬರೀ ಅದಕ್ಕೆ ಕಲ್ಗುಡಿ ಸರ್ ಹೇಳಿದರು, ಆಕ್ಟಿವಿಸಮ್ ಅನ್ನೋದು ಅದು ನೆಗೆಟಿವ್ ಫಾರ್ಮ್ ಅಲ್ಲ, ಆಕ್ಟಿವಿಸಮ್ ಅನ್ನೋದು ಪಾಸಿಟಿವ್ ಫಾರ್ಮ್ ಅದು. ಹಾಗಾಗಿ ಏನು ಹೇಳ್ತೀವೋ ಅದು ಯಾರಾದರೂ ಹೇಳಿ, ಏನು ಹೇಳ್ತೀವೋ ಆ ಥರ ಬದುಕಿದರೆ ವರ್ಷ ಅದು ದೊಡ್ಡ ಬೆಲೆ ಬಾಳುವಂಥ ಸಂಗತಿ ಅಂತ ಹೇಳ್ತಾ, ನುಡಿದಂತೆ ನಡೆದವನ ನುಡಿಯಲ್ಲ ಪರತತ್ವ ನೋಡ ಅನ್ನುವಂಥ ಅಲ್ಲವನ ಮಾತನ್ನು ಹೇಳಿ ನನ್ನ ಆತ್ಮಸ್ತೇನೆ. ನಮ್ಮ ಕಮ್ಮಟದಲ್ಲಿ ಭಾಗವಹಿಸಿದಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಈಗ ಪ್ರಮಾಣ ಪತ್ರ ವಿತರಣೆ. ನಮ್ಮ ಹಿರಿಯ ವಿದ್ವಾಂಸರಾದಂಥ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ವರ ಅವರು ಮತ್ತು ಪಿ ವಿ ವಸಂತ್ ಕುಮಾರ್ ಸರ್ ಅವರು ಕೊಡಬೇಕು ಅಂತ ಹೇಳಿ. ಚಂದ್ರಕಲಾ ಮಾ ಇಟಗಿಮಠ್ ಕಳಸಾಪುರ್ ಗದಗ್. ಅಶ್ವಿನಿ ಅಶ್ವಿನಿ ಕೆ ಸೀತಾ ಟಿ ಭವಾನಿ ಹಿರೇಮಠ್ ಮೇಡಮ್ ಅಂಬಿಕಾ ಪ್ರಿಯದರ್ಶಿನಿ ಎಸ್ ಶೆಟ್ಟರ್ ಮೇಡಮ್ ವೀಣಾ ಪಿ ಮೇಡಮ್ ಕಲ್ಬಿಡಿ ಸರ್ ಬನ್ನಿ ಸುಧಾ ಎ ಆರ್ ಬನ್ನಿ ಸರ್ ಹಾಂ ಥ್ಯಾಂಕ್ ಯು ಮೇಡಮ್ ಅಂದ್ರೆ ಓಕೆ ಶಿಲ್ಪಾ ಎಂ ಎಚ್ ಓಕೆ ಹುಸೇನಿ ಬಾನು ನಿಡುಗುಂದಿ ಓಕೆ ಮೇಡಮ್ ಶಬರೀನ್ ಬಾನು ಮಕರಪಿ ಶ್ವೇತಾ ಬಾಳಿ ಕಾವ್ಯ ಎಂ ಎಸ್ ಮೇಡಮ್ ಅಂದ್ರೆ ಜೋಗಿನಕಟ್ಟೆ ಪ್ರಿಯಾಂಕ ಮೇಡಮ್ ಭಾಗ್ಯಮ್ಮ ಎಚ್ ಎಸ್ ಮಂಜುಳಾ ಸಿಬಿ ಮೇಡಮ್ ಮುಂದೆ
ಮಂಜುಳಾ ಡಿಒ. ಮೇಡಮ್ ಮೇಡಮ್ ಸತೀಶ್ ಕುಮಾರ್ ತಿಮ್ಮಣ್ಣನವರ್. ಮೇಡಮ್ ನೋಡಿ ಮಾರುತಿ ಡಿ ಕೆ. ಓಕೆ ಸರ್. ಪ್ರವೀಣ್ ಕರೆಪ್ಪನವರ್. ಓಕೆ ಸರ್. ಡಾಕ್ಟರ್ ಕೃಷ್ಣೋಜಿ ರಾವ್. ವಿಜಯ್ ಶಂಕರ್. ಮಲ್ಲಿಕಾರ್ಜುನ್ ಎಚ್. ಮಧು ಟಿ. ಕಿರಣ್ ನಾಗೂರ್. ಸಂತೋಷ್ ಯಕ್ಕುಂಡಿ. ಆರ್ ಡಿ ಮಲ್ಲಯ್ಯ ಪಿ. ಪ್ರಸನ್ನ ಎಂ ಎಸ್. ಮಂಜುನಾಥ್ ಎಂ ಕಡಲಿಂಗಣ್ಣನವರ್. ಮಂಜುನಾಥ್. ಮಲ್ಲಿಕಾರ್ಜುನ್ ಮೊರಬದ್. ಬನ್ನಿ ಮಲ್ಲಿಕಾರ್ಜುನ್ ಬನ್ನಿ ಬನ್ನಿ ಬನ್ನಿ. ರಾಮಾಂಜಿನಿ ಕೆ. ಸರಿಗ್ರೆ. ರಾಘವೇಂದ್ರ ಎಸ್ ಎಸ್. ನಾಗನಗೌಡ ಚಿನ್ನಪ್ಪ ಗೌಡರ್. ಚನ್ನಬಸಪ್ಪ ನಾಡರ್. ಖಾಸಿಂ ಅಲಿ. ಖಾಸಿಂ ಅಲಿ. ಡಾಕ್ಟರ್ ವಿಜಯ್ ಕುಮಾರ್ ಎಚ್ ವಿಶ್ವಮಾನವ. ನಾಗಪ್ಪ ಹೂವಿನ ಭವಿ. ನಾಗಪ್ಪ ಹೂವಿನ ಭವಿ. ಎಲ್ರಿಗೂ ಧನ್ಯವಾದಗಳು. ವಂದನೆ. ಅನೇಕ ವಿದ್ವಾಂಸರು ತಮ್ಮ ಶ್ರಮದ ಫಲವನ್ನ ನಮಗೆ ನೀಡೋಗಿದ್ದಾರೆ, ಅದು ನಮ್ಮೆಲ್ಲರಲ್ಲೂ ಅಕ್ಷಯ ಆಗಲಿ ಅಂತೇಳಿ ಬಯಸುತ್ತಾ ಅವರೆಲ್ಲರಿಗೂ ಕೃತಜ್ಞತೆ ಹೇಳ್ತೀನಿ. ಆಮೇಲೆ ವೇದಿಕೆ ಮೇಲೆ ಇರತಕ್ಕಂಥ ಈ ಕಮಟದ ನಿರ್ದೇಶಕರಾದ ಡಾಕ್ಟರ್ ಕಲ್ಗುಡಿ ಸರ್, ಆಮೇಲೆ ದೇವಂಗಿ ಮನುದೇವ್ ಮಂಜು ಅವರು, ಅವರು ಈ ಪ್ರತಿಷ್ಠಾನದ ಕಾರ್ಯದರ್ಶಿಗಳು ಅಲ್ಲ ಖಜಾಂಚಿಗಳು ಸರ್, ಈ ಪ್ರತಿಷ್ಠಾನದ ಖಜಾಂಚಿಗಳು. ಆಮೇಲೆ ಮಲ್ಲೇಪುರ ಮೇಲೆ ಸರ್ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಬಿ ವಸಂತ್ ಕುಮಾರ್ ಸರ್, ಚಿತ್ತು ಕೃಷ್ಣ ಶೆಟ್ಟಿ ಸರ್, ಆಮೇಲೆ ವಿಕ್ರಮ್ ಮಿಸಾಜಿ ಅವರು, ಆಮೇಲೆ ಚರಣ್ ಸರ್, ನಮ್ಮ ಪುಟ್ಟಯ್ಯ ಸರ್, ಆಮೇಲೆ ಹರೀಶ್ ಸರ್, ಉಷಾ ಅವರಿಗೆ ಕೃತಜ್ಞತೆಗಳು. ಆಮೇಲೆ ಇಲ್ಲಿ ನಮಗೆ ಊಟ ವಸತಿಯನ್ನ ಸಕಾಲಕ್ಕೆ ಒದಗಿಸಿದ ಎಲ್ಲರಿಗೂ ಕೃತಜ್ಞತೆಗಳು. ಆಮೇಲೆ ಮೂಲವಾಗಿ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಅಂದ್ರೆ ಶಿಬಿರಾರ್ಥಿಗಳಿಗೆಲ್ಲರಿಗೂ ಕೃತಜ್ಞತೆಗಳು.